यत्पदं वेद संवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिम् मयि स्थितो मदंगेषु स्वतंत्रो व्याप्तवान् हरिः स विष्णुश्च स्वतंत्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत् श्रीगुरुभ्यो नमः हरिः ओम् हरिः ओम् हरिः ओम् भव्यवाद भारतीय संस्कृतिय वैदिक संस्कृतिय परंपरेयल्लि जनिसि बंद ಉಜ್ವಲವಾದ ಭವ್ಯ ಭವಿತವ್ಯದ ಆಧಾರ ಸ್ತಂಭರಾಗಿ ನಿಂತಿರುವ ಎಲ್ಲ ಭಾರತೀಯ ಯುವಕ ಯುವತಿಯರು ಐಷ ಆರಾಮಗಳಿಗಾಗಿ ಮಾತ್ರ ತಮ್ಮ ಜೀವನವನ್ನು ಮೀಸಲಾಗಿಡದೆ ಲೌಕಿಕ ಶಿಕ್ಷಣವನ್ನು ಮಾತ್ರ ಪಡೆದು ನಾಲ್ಕು ದಿನದ ಈ ಜೀವನದಲ್ಲಿ ಮಾತ್ರ ತಮ್ಮ ಹೊಟ್ಟೆ ತುಂಬಿಕೊಳ್ಳುವುದನ್ನು ತಮ್ಮ ಗುರಿಯನ್ನಾಗಿ ಇಟ್ಟುಕೊಳ್ಳದೆ ಸಮಗ್ರವಾದ ತಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ಅನಂತ ಕಾಲದ ಭವ್ಯ ಭವಿಷ್ಯದಲ್ಲಿ ಆಧ್ಯಾತ್ಮಿಕವಾದ ಹೊಟ್ಟೆಯನ್ನು ತುಂಬಿಕೊಳ್ಳುವುದಕ್ಕೆ ಮನಸ್ಸನ್ನು ತುಂಬಿಕೊಳ್ಳುವುದಕ್ಕೆ ಮಾಡಬೇಕಾದಂತಹ ಆಧ್ಯಾತ್ಮಿಕ ವಿದ್ಯೆಯ ಸಂಪಾದನೆ ಸಂಸ್ಕೃತಿಯ ಸಂರಕ್ಷಣೆ ಇವುಗಳ ಕಡೆಗೆ ತಮ್ಮ ನಿತ್ಯದ ಜೀವನದಲ್ಲಿ ಬದುಕುವುದಕ್ಕಾಗಿ ಎಷ್ಟರ ಮಟ್ಟಿಗೆ ಗಮನವನ್ನು ಕೊಡ್ತಾರೋ ಅದಕ್ಕಿಂತಲೂ ನೂರು ಪಟ್ಟು ಸಾವಿರ ಪಟ್ಟು ಹೆಚ್ಚಿನ ಗಮನವನ್ನು ಆಧ್ಯಾತ್ಮಿಕ ಬದುಕಿಗೆ ಕೊಡಬೇಕಾದದ್ದು ಅಗತ್ಯ. ಅದಕ್ಕಾಗಿ ಯುವಕರಿಗಾಗಿ ಪ್ರತಿ ಭಾನುವಾರ ಈ ಚಾತುರ್ಮಾಸ್ಯದಲ್ಲಿ ಈ ಉಪದೇಶದ ಕಾರ್ಯಕ್ರಮವನ್ನು ಇಟ್ಟುಕೊಂಡದ್ದು. ತಾವೆಲ್ಲ ಅಷ್ಟೇ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದು. ಆದರೆ ಈ ಸಂದರ್ಭದಲ್ಲಿ, ಇದು ಕೊನೆಯ ಭಾನುವಾರ, ವಿಶೇಷವಾಗಿ ಹಿಂದಿನ ಪ್ರತಿ ಭಾನುವಾರಗಳಲ್ಲಿ ನೀವು ಕೇಳಿದ ವಿಷಯಗಳನ್ನು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡು ದೃಢವಾಗಿ ಅಚ್ಚಳಿಯದೇ ಇದ್ದ ಹಾಗೆ ಮನಸ್ಸಿನಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಅದನ್ನು ನಡೆಸಿಕೊಂಡು ಹೋಗುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದಂತಹ ಪ್ರಸಂಗ ಇದು. ಯುವಕರಾಗಲಿ ಯುವತಿಯರಾಗಲಿ ಎಲ್ಲರೂ ಮಾಡಬೇಕಾದದ್ದನ್ನು ಮೊದಲಿಗೆ ತಿಳಿದು, ವಿಶೇಷವಾಗಿ ಯುವಕರು ಮಾಡಬೇಕಾದದ್ದು ಹಾಗೂ ಯುವತಿಯರು ಮಾಡಬೇಕಾದದ್ದನ್ನು ನಂತರದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಎಲ್ಲ ವಿಧವಾದಂತಹ ಮನಸ್ಸಿನಲ್ಲಿರುವ ತುಮುಲಗಳು, ನಾನಾ ವಿಧವಾದಂತಹ ವ್ಯಥೆಗಳು, ಅಸಮಾಧಾನಗಳು, ಟೆನ್ಷನ್ನು, ದ್ವೇಷ, ಅಸೂಯೆ, ಕಾಮ, ಸಿಟ್ಟು, ಪ್ರತಿಯೊಂದು ತಾಳಲಾರದೇ ಇರುವಂತಹ ವೇಗದಿಂದ ನಮ್ಮನ್ನು ಪೀಡಿಸುವಂತಹ ಶತ್ರುಗಳಿವು. ಸಮುದ್ರದ ತೆರೆಗಳಂತೆ ನಮ್ಮನ್ನು ಕೊಚ್ಚಿಕೊಂಡು ಹೋಗಬಹುದು, ಬಿರುಗಾಳಿಯಂತೆ ಎತ್ತಿ ಹಾಕಬಹುದು, ಬೆಂಕಿಯಂತೆ ಸುಟ್ಟು ಬೂದಿ ಮಾಡಬಹುದು. ಅಂತಹ ಮಹಾಶತ್ರುಗಳು, ಇಂತಹ ಈ ಕಾಮ, ಸಿಟ್ಟು, ಮಾತ್ಸರ್ಯ, ದ್ವೇಷ, ಅಸೂಯೆ, ಅಸಮಾಧಾನ, ಅಂತಃಕಲಹ, ಅತೃಪ್ತಿ, ಈ ಎಲ್ಲ ವಿಧವಾದ ದುಃಖಗಳಲ್ಲಿ ಹಾಗೂ ಶತ್ರುಗಳ ಮಧ್ಯದಲ್ಲಿ ಒದ್ದಾಡುವಾಗ ವೃದ್ಧರಾಗಲಿ, ತರುಣರಾಗಲಿ, ಯುವತಿಯರಾಗಲಿ, ಬಾಲಕರಾಗಲಿ, ಎಲ್ಲರೂ ಮಾಡಬಹುದಾದ ಅತಿ ಸುಲಭವಾದ ಉಪಾಯ, ಮಾಡಲೇಬೇಕಾದಂತಹ ಒಂದು ಸಾಧನೆ
ಅದು ಭಗವಂತನ ನಾಮಸ್ಮರಣೆ. ಇದನ್ನು ಕೇವಲ ಪ್ರವಚನದಲ್ಲಿ ಕೇಳಬೇಡಿ, ಅಲ್ಲಲ್ಲಿ ಹಿರಿಯರು ಉಪನ್ಯಾಸ ಮಾಡುವಾಗ ಹೇಳಿದ್ದನ್ನ ತಂದೆ ತಾಯಿಗಳು ಹೇಳಿದಾಗ ಇದನ್ನು ಕೇಳಿ ಮತ್ತೆ ಮರೆಯುವಂತಹದ್ದಲ್ಲ. ನಿತ್ಯದಲ್ಲಿ ಇವತ್ತಿನಿಂದಲೇ ಅದನ್ನು ರೂಢಿಯೆಲ್ಲ ಇಟ್ಟುಕೊಳ್ಳಿ. ಇದಕ್ಕೆ ಯಾವ ದೇಶದ ನಿರ್ಬಂಧ ಇಲ್ಲ, ಕಾಲದ ನಿರ್ಬಂಧ ಇಲ್ಲ. ಭಗವಂತನ ನಾಮಸ್ಮರಣೆ ಮಾಡುವುದಕ್ಕೆ ಶಾಸ್ತ್ರ ಪ್ರತಿಯೊಬ್ಬರಿಗೂ ಆದೇಶ ನೀಡಿದೆ. ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಪ್ರಾರಂಭದಲ್ಲಿ ಇಡೀ ನಮ್ಮ ಇವತ್ತಿನ ಒಂದು ದಿನ ಮಂಗಲಮಯವಾಗಬೇಕು, ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಸುಳಿಯದೆ ಇರುವಂತೆ ಆಗಬೇಕು. ಬೇಕಾದಷ್ಟು ಮನೆಯೊಳಗೆ ನಾಲ್ಕು ಗೋಡೆಯ ಮಧ್ಯದೊಳಗಿದ್ದಾಗ ಮನಸ್ಸಿನೊಳಗೆ ವಿವಿಧ ವಿಚಿತ್ರವಾದ ಆಧ್ಯಾತ್ಮಿಕವಾದ ಸತ್ಸಂಕಲ್ಪಗಳನ್ನು ಮಾಡಿ ನಾನು ಹೆಜ್ಜೆಯನ್ನು ಹೊರಗಿಡಬಹುದು. ಆ ಸಂಕಲ್ಪದಲ್ಲಿಯೇ ಒಂದು ಶಕ್ತಿ ಇದೆ. ಆದರೆ ಹೊರಗಿನ ವಾತಾವರಣದ ಮಧ್ಯದಲ್ಲಿ ಹೋದಾಗ ಏನೆಲ್ಲ ಒಳ್ಳೆಯ ಆಲೋಚನೆಗಳು ಮನಸ್ಸಿನಲ್ಲಿತ್ತು ಅವುಗಳನ್ನು ಸ್ವಚ್ಛವಾಗಿ ಕಿತ್ತಿ ತೊಳೆದು ಎಲ್ಲಿಯೋ ಚೆಲ್ಲಿದಂತೆ ಆಗ್ತದೆ. ಹಾಗಾಗಬಾರದು. ಯಾವಾಗಲೂ ಸದ್ಭಾವನೆ ಇರಬೇಕು ಅಂತಾದರೆ ಎದ್ದ ಕ್ಷಣಕ್ಕೆ ಮೊದಲಿಗೆ ಭಗವಂತನ ಶಕ್ತಿಯನ್ನು ಆ ನಾಮಸ್ಮರಣದ ಮೂಲಕ ನಮ್ಮಲ್ಲಿ ಜಾಗೃತಗೊಳಿಸಿಕೊಳ್ಳಬೇಕು. ನಾರಾಯಣ ಎಂಬ ನಾಮ, ಯಾವ ಒಂದೇ ಒಂದು ನಾಮವನ್ನು ಒಂದು ಬಾರಿ ಸ್ಮರಣೆ ಮಾಡಿದ್ದಕ್ಕೆ ಅಜಾಮಿಲನ ಉದ್ಧಾರ ಆಯಿತು ಅಂತ ಶ್ರೀಮದ್ ಭಾಗವತದಲ್ಲಿ ನಾವು ಕೇಳುತ್ತೇವೆ. ಅಂತಹ ಉತ್ತಮವಾದ ಭಗವತ್ ಪ್ರಜ್ಞೋದಯವಾಯಿತು, ಅವನಿಗೆ ಜ್ಞಾನೋದಯವಾಯಿತು. ಅಖಂಡವಾಗಿ ಮುಂದೆ ಸಾಧನೆ ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಮಾತ್ಮನ ಹತ್ತಿರ ಹೋಗುವುದಕ್ಕೆ ಆ ನಾಲ್ಕೇ ನಾಲ್ಕು ಅಕ್ಷರಗಳ ನಾರಾಯಣ ಎಂಬ ನಾಮ ಅವನನ್ನು ಕಾಯ್ದಿದೆ. ಅಂತಹ ನಾರಾಯಣ ಎಂಬ ನಾಮ 108 ಬಾರಿ ಯದ್ದಾಕ್ಷಣಕ್ಕೆ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಕಷ್ಟ ಆದಾಗ ನನ್ನ ಪಕ್ಕದಲ್ಲಿ ನನ್ನನ್ನು ರಕ್ಷಣೆ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಎನ್ನುವಂತಹ ಒಂದು ಎಚ್ಚರ ನಮಗೆ ಬಂದಾಗ ಬಹಳ ದೊಡ್ಡ ಧೈರ್ಯ ಇರ್ತದೆ. ಕತ್ತಲೆಯಲ್ಲಿ ನಾನೊಬ್ಬನೇ ಇದ್ದೇನೆ ಅಂತ ಅಂದುಕೊಂಡಾಗ ಇರುವ ಭಯ, ನನ್ನ ಅಕ್ಕಪಕ್ಕದಲ್ಲಿ ನನ್ನನ್ನು ಮಾತನಾಡಿಸುವವರು ಇದ್ದಾರೆ ಅಂತ ತಿಳಿದಾಗ ಆ ಭಯ ಹೋಗ್ತದೆ. ಏನ್ ಚಿಂತೆ ಮಾಡಬೇಡ, ನಾವಿದ್ದೇವೆ ಇಲ್ಲಿ ಅಂತ. ನನಗೆ ಪರಿಚಯ ಇದ್ದಂತಹ ತಂದೆ ತಾಯಿ ಅಣ್ಣ ತಮ್ಮ ಗೆಳೆಯ ಗುರುಗಳು ಅವರ ಹೆಸರನ್ನು ಕೊಟ್ಟು ಕರೆದಾಗ ಅವರು ಓಗೊಟ್ರೆ, ಹಾಗಾದ್ರೆ ಇಷ್ಟು ಜನ ಇಲ್ಲಿದ್ದಾರೆ ನನಗೆ ಕಾಣಿಸ್ತಾ ಇಲ್ಲ, ಆದರೆ ಇಷ್ಟೆಲ್ಲ ಜನ ಸುತ್ತಲಿದ್ದಾರೆ ನಾನು ಭಯ ಪಡಬೇಕಾಗಿಲ್ಲ ಅನ್ನುವಂತಹ ಒಂದು ಧೈರ್ಯ ಇವನಿಗೆ ಬರ್ತದಲ್ಲ. ಹಾಗೆ ಏನೂ ಅರಿಯದೆ ಇಂತಹ ದೊಡ್ಡದಾದ ಬೆಳಕಿನೊಳಗೆ ನಾವಿದ್ದರೂ ಕತ್ತಲೆಯೊಳಗಿದ್ದೇವೆ. ಏನಿದೆ ನನಗೆ ಇನ್ನು ಎರಡನೇ ಕ್ಷಣಕ್ಕೆ ದುಃಖ, ಏನು ಆಪತ್ತಿದೆ, ಏನು ವಿಪತ್ತಿದೆ, ಯಾವ ಅಂಧಕೂಪದಲ್ಲಿ ನಾನು ಬೀಳುವುದಕ್ಕಿದ್ದೇನೆ, ಏನು ಗೊತ್ತಿಲ್ಲ ನನಗೆ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಇಂತಹ ಕಠಿಣವಾದ ಈ ಸಂಸಾರದ ಸಾಗರದ ಮಧ್ಯದಲ್ಲಿ ನಾನು ಒದ್ದಾಡ್ತಾ ಇರುವಾಗ ಚಿಂತೆ ಮಾಡಬೇಡ, ಸುತ್ತಮುತ್ತಲು ನಾವಿದ್ದೇವೆ ಅಂತ ಹೇಳುವುದಕ್ಕೆ ಭಗವಂತ ವಾಯುದೇವರು ಗುರುಗಳು ನಮಗೆ ಸಿದ್ಧರಿದ್ದಾಗ ನಮ್ಮ ಭಯ ಪರಿಹಾರವಾಗ್ತದೆ. ಕೇವಲ ಕಣ್ಣೊರೆಸುವ ಆಶ್ವಾಸನೆಯಲ್ಲ, ಅನಂತ ಶಕ್ತಿ ಇರುವ ಭಗವಂತ ನಿಜವಾಗಿಯೂ ನಮ್ಮ ಪ್ರತಿಯೊಂದು ಅಂಗಾಂಗಗಳಲ್ಲಿದ್ದು ಒಳಗೂ ಹೊರಗೂ ಕಣ ಕಣಗಳಲ್ಲಿ ಪರಮಾಣು ಪರಮಾಣುಗಳಲ್ಲಿ ತುಂಬಿಕೊಂಡಿದ್ದು ಪ್ರತಿಯೊಬ್ಬರ ಮನಸ್ಸಿನೊಳಗೂ ಇದ್ದು ಇಂದ್ರಿಯಗಳಲ್ಲಿಯೂ ಇದ್ದು ನಮ್ಮ ಮನಸ್ಸಿನಲ್ಲಿ ಇಂದ್ರಿಯಗಳಲ್ಲಿ ದೇಹದಲ್ಲಿ ಹೊರಗಿನ ಪಂಚ ಮಹಾಭೂತಗಳಿಂದ ಬಂದ ಎಲ್ಲ ದುಃಖಗಳನ್ನು ತಾಪತ್ರಯಗಳನ್ನು ಪರಿಹಾರ ಮಾಡುವುದಕ್ಕೆ ಆ ಪರಮಾತ್ಮನಿದ್ದಾನೆ ಎನ್ನುವುದನ್ನು ನೆನೆಯುವುದಕ್ಕೆ ಒಂದು ಸಲ ಅಲ್ಲ 108 ಬಾರಿ ನನ್ನ ಎಲ್ಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಶಕ್ತಿ ಹಾಗೂ ಪಂಚಮಹಾಭೂತಗಳು ಬಂಧುಗಳು ಬಳಗ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಎನ್ನುವುದನ್ನು ಸ್ಮರಿಸುವುದಕ್ಕಾಗಿ ನಾರಾಯಣ 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 ಅಂತ ಒಂದೊಂದು ಸಲ ಅನ್ನುವಾಗ ಒಂದೊಂದು ಚಿಂತನೆ ಮಾಡಿ. ಒಂದು ಸಲ ನಾರಾಯಣ ಅಂದಾಗ ಹೃದಯದಲ್ಲಿದ್ದಾನೆ ಅಂತ ಸ್ಮರಿಸಿ, ಮತ್ತೊಮ್ಮೆ ನಾರಾಯಣ ಅಂದಾಗ ನನ್ನ ಕಣ್ಣಿನಲ್ಲಿದ್ದಾನೆ, ಕಿವಿಯಲ್ಲಿದ್ದಾನೆ, ಮೂಗಿನಲ್ಲಿದ್ದಾನೆ, ಮನಸ್ಸಿನಲ್ಲಿದ್ದಾನೆ. ಕಾಮೋದ್ರೇಕ ಆದಾಗ ಕಾಮವನ್ನು ತುಳಿಯುವುದಕ್ಕಾಗಿಯೇ ನಾರಾಯಣ ಕಣ್ಣು ತೆಗೆದು ನೋಡ್ತಾ ಇದ್ದಾನೆ. ಕ್ರೋಧದ ಉದ್ರೇಕ ಆದಾಗ ಮಾತ್ಸರ್ಯ ಮದ ಅಹಂಕಾರ ಯಾವುದೇ ತರಹದ ಶತ್ರುಗಳ ಉದ್ರೇಕ ಆದಾಗ ಅವರನ್ನು ತೊಳೆದು ದಮನ ಮಾಡಿ ನಿಲ್ಲುವುದಕ್ಕೆ
ಅವರೆಲ್ಲರನ್ನೂ ತನ್ನ ಕಾಲಿನಿಂದ ತೊಳೆದಿರಲುವುದಕ್ಕೆ ಒಂದೊಂದು ರೂಪದಿಂದ ನೂರೆಂಟು ರೂಪಗಳಿಂದ ನಾರಾಯಣ ನಿಂತಿದ್ದಾನೆ. ಆ ಎಲ್ಲ ಶತ್ರುಗಳ ದಮನ ಮಾಡ್ತಾನೆ. ದಮಾ ದಾಮೋದರ ಸ್ಮೃತಃ, ಅವರೆಲ್ಲರನ್ನೂ ತನ್ನ ಕಾಲಿನಿಂದ ತೊಳೆದು ದಮನ ಮಾಡಿ ಇಂದ್ರಿಯ ನಿಗ್ರಹ ಮಾಡಿ ಮನಸ್ಸಿನ ನಿಗ್ರಹವನ್ನ ಮಾಡಿ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಟ್ಟು ಸಾಧನೆಯನ್ನ ಮಾಡಿಸುವ ಶಕ್ತಿಯನ್ನ ನಾರಾಯಣ ನನಗೆ ಕರುಣ ಮಾಡಿ ಕೊಡ್ತಾನೆ ಅನ್ನುವ ಅನುಸಂಧಾನದ ಹಿನ್ನೆಲೆಯಲ್ಲಿ ಯಾಂತ್ರಿಕವಾಗಿ ಅಲ್ಲ, ನಾರಾಯಣನ ನಾಮಸ್ಮರಣವನ್ನ ಯುವಕರಾಗಲಿ ಯುವತಿಯರಾಗಲಿ ಪ್ರತಿಯೊಬ್ಬರೂ ಮಾಡಬೇಕು. ವಿಶೇಷವಾಗಿ ಇವತ್ತು ಅವರು ಇಲ್ಲಿ ಬಂದದ್ದರಿಂದ ಯುವಕ ಯುವತಿಯರು ಇನ್ನೇನು ಮಾಡುವುದು ಬೇಡ. ಪ್ರಾರಂಭದಲ್ಲಿ ಎದ್ದಾಕ್ಷಣಕ್ಕೆ ಮುಖ ತೊಳೆದ ಮೇಲೆ ಮಾಡುವ ಕೆಲಸ ನಾರಾಯಣನ ಸ್ಮರಣೆ ಮಾಡಿ, ಕಣ್ಣು ಮುಚ್ಚಿ ಭಕ್ತಿಯಿಂದ ಏಕಾಗ್ರವಾದ ಮನಸ್ಸಿನಿಂದ ಕುಳಿತು ಮಾಡುವುದು ಬಹಳ ಉತ್ತಮವಾದದ್ದು. ಎಷ್ಟು ಭಕ್ತಿಯಿಂದ ಮಾಡ್ತೀರೋ ಅಷ್ಟು ಲಾಭ. ಕೊನೆ ಪಕ್ಷ ನೀವು ಅವಸರದಲ್ಲಿ ಅಲ್ಲಿ ಇಲ್ಲಿ ಹೋಗುವ ಪ್ರಸಂಗ ಬಂದರೂ ನಡೆಯುತ್ತಾ ಓಡಾಡ್ತಾ ಕೆಲಸ ಮಾಡ್ತಾ ಸ್ನಾನ ಮಾಡ್ತಾ ಇರುವಾಗಾದರೂ ನಾರಾಯಣನ ಸ್ಮರಣೆಯನ್ನು ಮಾಡಿ. ಇದು ಒಂದು. ಎರಡನೆಯದಾಗಿ ಇನ್ನೊಂದು ನಾಮಸ್ಮರಣೆಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾವುದು ಅತಿ ಸುಲಭ, ಯಾವುದಕ್ಕಾಗಿ ನೀವು ಬಹಳ ಆಯಾಸ ಪಡಬೇಕಾಗಿಲ್ಲ, ಆದರೆ ಮಹಾಪುಣ್ಯವನ್ನು ಗಳಿಸಬಹುದೋ ಅದನ್ನು ಹೇಳ್ತಾ ಇದ್ದೇನೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಎಲ್ಲರಿಗೂ ಬರುವಂತಹ ಈ ನಾಮಸ್ಮರಣೆ, ಇದನ್ನು 16 ಬಾರಿ ಈ ನಾಮಸ್ಮರಣೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ನಾರಾಯಣನ ನಾಮವನ್ನು 108 ಬಾರಿ ಸ್ಮರಿಸಿ ಹರೇ ರಾಮ ಹರೇ ಕೃಷ್ಣ ಎಂಬ ಈ ಶ್ಲೋಕವನ್ನು, ಈ ನಾಮಸ್ಮರಣೆಯನ್ನು 16 ಬಾರಿ ಪ್ರತಿಯೊಬ್ಬರೂ ಸ್ಮರಣೆ ಮಾಡಬೇಕು. ಇಷ್ಟು ಭಗವಂತನ ನಾಮಸ್ಮರಣೆಯನ್ನು ಬಹಳ ಮಾಡುವುದಿದೆ. ಹಂತ ಹಂತಗಳಲ್ಲಿ ಹೆಜ್ಜೆ ಹೆಜ್ಜೆ ಮಗೆ ಮಾಡಬೇಕಾದ ಅನುಸಂಧಾನಗಳೆಲ್ಲ ಉಂಟು. ಆದರೆ ಕನಿಷ್ಠ ಪಕ್ಷ ಮಾಡಬೇಕಾದದ್ದನ್ನು ನಾನು ಹೇಳ್ತಾ ಇದ್ದೆ. ಇಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಪೃಥ್ವಿಗೆ ನಮಸ್ಕಾರ ಮಾಡಿ, ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ, ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ ಅಥವಾ ಕರಮೂಲೇತು ಗೌರಿ ಸ್ಯಾತ್ ಪ್ರಭಾತೆ ಕರದರ್ಶನಂ. ಎದ್ದ ತಕ್ಷಣ ನಾನು ಏನು ಈ ಪ್ರತಿ ಭಾನುವಾರಗಳಲ್ಲಿ ಹೇಳಿದ್ದೇನೆ ಅದೆಲ್ಲ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೇನೆ. ಕೇವಲ ಚಪ್ಪಾಳೆ ತಟ್ಟಿ ಹರಟೆ ಹೊಡೆದು ಹೋಗುವುದಕ್ಕಾಗಿ ಬಂದದ್ದಲ್ಲ ಇಲ್ಲಿ. ಎದ್ದಾಕ್ಷಣಕ್ಕೆ ಭಗವಂತನ ಚಿತ್ರವನ್ನ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳಬೇಕು. ವೆಂಕಟೇಶ ದೇವರು, ಶ್ರೀಕೃಷ್ಣ ಪರಮಾತ್ಮ, ರಾಮದೇವರು, ಹನುಮಂತ ದೇವರು, ಮಧ್ವಾಚಾರ್ಯರು ಇವರ ಚಿತ್ರಗಳನ್ನು ನೋಡಿ, ಕಣ್ತುಂಬ ನೋಡಿ, ಅವರ ಧ್ಯಾನವನ್ನು ಮಾಡಿ, ಆ ಭಗವಂತ ನಮಗೆ ಮಾಡಿದ ಉಪಕಾರವನ್ನು ಸ್ಮರಿಸಿ ಕಣ್ಣಿನಿಂದ ನೋಡಿ ಆಮೇಲೆ ಮುಂದಿನ ಕೆಲಸ. ಎದ್ದ ತಕ್ಷಣ ಆಕ್ಟರ್ ಆಕ್ಟ್ರೆಸ್ಗಳ ಫೋಟೋ ನೋಡುವುದಲ್ಲ, ಕ್ರಿಕೆಟ್ ಪ್ಲೇಯರ್ಸ್ನ ಫೋಟೋ ನೋಡುವುದಲ್ಲ. ಇದನ್ನು ಹೇಳಿದಾಗ ಎಲ್ಲರೂ ಉತ್ಸಾಹದಿಂದ ಚಪ್ಪಾಳೆ ತಟ್ಟದ್ದಾಯಿತು. ಆದರೆ ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ ಮನೆಯಲ್ಲಿ ಹಾಕಿದ ಆಕ್ಟರ್ಸ್ ಆಕ್ಟ್ರೆಸ್ಗಳ ಫೋಟೋಗಳನ್ನು, ಕ್ರಿಕೆಟ್ ಪ್ಲೇಯರ್ಸ್ಗಳ ಫೋಟೋಗಳು ಅಥವಾ ಇನ್ಯಾವುದೋ ರಾಜಕಾರಣಿಗಳ ಫೋಟೋಗಳನ್ನು ಯಾರು ಹರಿದು ಹಾಕಿದ್ದೀರಿ ಇಲ್ಲಿ ಪ್ರವಚನ ಕೇಳಿದ ಮೇಲೆ ಅದನ್ನು ಹೇಳಿ. ಸಿನಿಮಾ ಕ್ಯಾಸೆಟ್ಗಳು ಸಿಡಿಗಳನ್ನು ಯಾರು ಹೊರಗೆ ಎಸೆದಿದ್ದೀರಿ ಅದನ್ನು ಹೇಳಿ. ಪ್ರವಚನ ಕೇಳಿ ಹೋದರೆ ಪ್ರಯೋಜನ ಇಲ್ಲ. ಭಗವಂತನ ಭಜನೆಗಳು, ಪರಮಾತ್ಮನ ಹಾಡುಗಳನ್ನು ಎಷ್ಟು ಮನೆಗೆ ತಂದಿದ್ದೀರಿ, ಉಳಿದದ್ದನ್ನು ಎಷ್ಟು ಹೊರಗೆ ಎಸೆದಿದ್ದೀರಿ, ಇದು ನಿಜವಾಗಿ ನೀವು ಮಾಡಬೇಕಾದಂತಹ ಕರ್ತವ್ಯ. ಅದು ರಿಸಲ್ಟು ಹೇಳಿ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಸುಮ್ಮನೆ ಕೈ ಎತ್ತಬೇಡಿ, ದೇವರು ಎರಡು ಕೈ ಕೊಟ್ಟಿದ್ದಾನೆ ಅಂತ ಸುಳ್ಳು ಮಾತನಾಡಿದರೆ ವೆಂಕಪ್ಪನಂತಹ ರಾಮದೇವರಂತಹ ಶಾಸಕ ಯಾರಿಲ್ಲ, ಸರ್ವಾಂತರ್ಯಾಮಿ. ಮನೆಯಲ್ಲಿರುವ ಆಕ್ಟ್ರೆಸ್ ಆಕ್ಟ್ರೆಸ್ಗಳ ಕ್ರಿಕೆಟ್ ಪ್ಲೇಯರ್ಸ್ಗಳ ಫೋಟೋಗಳನ್ನು ಹೊರಗೆ ಹಾಕಿದವರು ಅಥವಾ ಮನೆಯಲ್ಲಿ ಹಾಕದೇನೆ ಇದ್ದವರು ಇದ್ರೆ ಮಾತ್ರ ಕೈ ಎತ್ತರಿ. ಕೈ ಎತ್ತಲಿಕ್ಕೆ ಹೋಗಬೇಡ್ರಿ ಸುಮ್ಮನೆ. ಸಂತೋಷ ದುಃಖ ಎರಡೂ ಜೊತೆ ಜೊತೆಗೆ ಆಗ್ತಾ ಇದೆ. ಎತ್ತಿದ ಕೈಗಳು ಬಹಳ ಕಡಿಮೆ ಇವೆ, ಎತ್ತದೇ ಇದ್ದ ಕೈಗಳು ಬಹಳ ಜಾಸ್ತಿ ಇದೆ. ನಾಚಿಕೆಯಾಗಬೇಕು. ಇಂತಹ ಅದ್ಭುತವಾದ ಅದ್ವಿತೀಯವಾದ ಭಾರತೀಯ ಸಂಸ್ಕೃತಿಯಲ್ಲಿ ಜನಿಸಿ ಇನ್ನೂ ಪೂರ್ಣವಾಗಿ ಮನಸ್ಸಿನಲ್ಲಿ ಧೈರ್ಯ ಬಂದಿಲ್ಲ, ನಿರ್ಧಾರ ಬಂದಿಲ್ಲ, ಮೋಹ ಹೋಗಿಲ್ಲ ಅಂದರೆ ಏನು ಪ್ರಯೋಜನ?
ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿ ಋಷಿಗಳು ಹುಟ್ಟಿದಂತಹ ಮಣ್ಣಿದು ಕಣ್ಣು ಮುಚ್ಚಿದರೆ ಸಮಗ್ರವಾದಂತಹ ಹಿಂದಿನ ಮುಂದಿನ ಇಂದಿನ ವಿಶ್ವವನ್ನೇ ಕಾಣುವ ತ್ರಿಕಾಲಜ್ಞಾನಿಗಳು ಜನಿಸಿದಂತಹ ಮಣ್ಣಿದು ಕಣಕಣಗಳಲ್ಲಿ ತುಂಬಿಕೊಂಡಂತಹ ವಿಶ್ವಾತೀತ ಶಕ್ತಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಸಣ್ಣ ಸಣ್ಣ ಬಾಲಬ್ರಹ್ಮಚಾರಿಗಳು ಹುಟ್ಟಿದಂತಹ ಮಣ್ಣಿದು ಒಬ್ಬ ಬ್ರಹ್ಮಚಾರಿ ಒಬ್ಬ ಯುವಕ ಒಬ್ಬ ಗೃಹಸ್ಥ ಒಬ್ಬ ಸನ್ಯಾಸಿ ಒಬ್ಬ ಋಷಿ ಒಬ್ಬ ಮುನಿ ಒಬ್ಬ ತ್ಯಾಗಿ ಒಬ್ಬ ಯೋಗಿ ಸಂಪೂರ್ಣವಾದ ಬ್ರಹ್ಮಾಂಡವನ್ನ ಇಡೀ ಭೂಮಿಯನ್ನು ಒಂದು ಕೈಯಲ್ಲಿ ಎತ್ತಿ ಆಟ ಆಡಿಸಬಹುದು ಅಂತಹ ಮಹಾದಿವ್ಯ ಶಕ್ತಿಯನ್ನು ತಪಸ್ಸನ್ನು ಪಡೆದುಕೊಂಡಂತಹ ಮಹಾನುಭಾವರು ಜನಿಸಿದ ಮಣ್ಣಿದು ಅಂತಹ ಮಣ್ಣಿನಲ್ಲಿ ಹುಟ್ಟಿ ನಾಚಿಕೆ ಇಲ್ಲದೆ ಯಾವ್ಯಾವುದೋ ತರಹದ ದುಷ್ಟರ ಬೆನ್ನು ಹತ್ತಿ ಇರುವ ಅಂತಸ್ತತ್ವ ಇವತ್ತಿಗೂ ಏನು ಶಕ್ತಿ ಕಡಿಮೆಯಾಗಿಲ್ಲ ಮಾನವನಲ್ಲಿ ನಮ್ಮ ಭಾರತೀಯರ ರಕ್ತದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಒಬ್ಬೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಉತ್ತಮವಾದ ಭಗವಂತನ ಜ್ಞಾನ ಉತ್ತಮವಾದ ಮಂತ್ರದ ಸಿದ್ಧಿ ಮಹಾಬಲ ಆಧ್ಯಾತ್ಮಿಕವಾದಂತಹ ದೊಡ್ಡದಾದಂತಹ ಬಲವನ್ನ ಅಂತಸ್ತತ್ವವನ್ನ ಮತ್ತೆ ಜಾಗರೂಕಗೊಳಿಸಿಕೊಂಡು ಆಡಿದ ಮಾತು ವೇದವಾಕ್ಯ ಆಗುವಂತಹ ಸಿದ್ಧಿಯನ್ನು ಪಡೆದುಕೊಳ್ಳುವ ಶಕ್ತಿ ಪ್ರತಿಯೊಬ್ಬ ಇಲ್ಲಿ ಸೇರಿದಂತಹ ಯುವಕ ಯುವತಿಯರಲ್ಲಿದೆ ಇದನ್ನು ಚೆನ್ನಾಗಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ ನಾವೇನೋ ಇದ್ದೇವೆ ಅಂತ ತಿಳಿಯಬೇಡಿ ಆ ಶಕ್ತಿಯನ್ನು ದೇವರು ಪ್ರತಿಯೊಬ್ಬರಲ್ಲಿ ಕೊಟ್ಟಿದ್ದಾನೆ ಆದರೆ ಅದನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ ಮಾಡಿಕೊಳ್ತಾ ಇದ್ದೀರಿ ಕಾಸಿನ ಕಿಮ್ಮತ್ತಿಲ್ಲದೆ ಇದ್ದಾಗೆ ದೇವರು ಕೊಟ್ಟ ಅಪಾರವಾದ ಆಸ್ತಿಯನ್ನ ಬೀದಿಪಾಲು ಮಾಡ್ತಾ ಇದ್ದೀರಿ ಇದು ಮೂರ್ಖತನ ಇದು ತಿಳಿಗೇಡಿತನ ಅದು ಬೇಡ ಪುನಃ ಆ ಮಂತ್ರವನ್ನ ಜಪ ಮಾಡಿ ಭಗವಂತನ ನಾಮಸ್ಮರಣೆ ಮಾಡಿ ಕನಿಷ್ಠ ಪಕ್ಷ 108 ಬಾರಿ ಮಾಡಿ ಅಂತ ನಾನು ಹೇಳಿದ್ದೆ ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡಿ ಏನೋ ನೋಡಿದ್ರೆ ನಮ್ಮ ತಲೆ ಕೆಟ್ಟು ಹೋಗ್ತದೆ ನೀವು ಇಷ್ಟೆಲ್ಲ ಹೇಳಿರುತ್ತೀರಿ ಅಂತ ಯುವಕರು ಪ್ರವಚನ ಆದ ಮೇಲೆ ಅನೇಕ ಬಾರಿ ನನಗೆ ಹೇಳಿದ್ದುಂಟು ಯಾಕೆ ನಾವು ಸಿಗೋದಿಲ್ಲ ನಾವು ಮಾನವರು ನಮಗೆ ಸೀಮೆ ಇದೆ ಎರಡು ಬಿಟ್ಟಿನ ಮಧ್ಯದಲ್ಲಿ ಕುಳಿತಿದ್ದೇವೆ ಈ ಊರಲ್ಲಿದ್ರೆ ಈ ಊರು ಊರು ಬಿಟ್ಟರೆ ಮತ್ತೊಂದೂರು ವಿಶ್ವವ್ಯಾಪಿಯಾದ ಭಗವಂತ ಯಾವಾಗಲೂ ನಿಮ್ಮ ಜೊತೆಗಿದ್ದಾನಲ್ಲ ಅವನ ನಾಮಸ್ಮರಣವನ್ನು ಮಾಡಿ ನಿಮ್ಮ ಬೆಂಬಲವಾಗಿ ನಿಲ್ಲುವುದಕ್ಕೆ ನಿಮಗೆ ರಕ್ಷಕನಾಗಿ ನಿಲ್ಲುವುದಕ್ಕೆ ಆ ಭಗವಂತ ಆ ವಾಯುದೇವರು ಆ ಗುರುಗಳು ಅವರ ಸ್ಮರಣೆಯನ್ನು ಮಾಡಿದರೆ ನೀವು ಎಲ್ಲೂ ಹೇಗರೂ ಸರಿ ನೀವು ಹೋಗುವ ಮೊದಲೇ ನಿಮಗಿಂತಲೂ ಮುಂದೆ ಹೋಗಿ ನಿಮ್ಮ ವ್ಯವಸ್ಥೆಯನ್ನ ಮಾಡಿ ನಿಮಗೆ ಯಾವ ತೊಂದರೆಯಾಗದೇ ಇದ್ದಂತೆ ನೋಡಿಕೊಳ್ಳುವುದಕ್ಕೆ ಆ ಸರ್ವೋತ್ತಮ ಸರ್ವಶಕ್ತ ಅನಂತ ಕಾರುಣ್ಯಪೂರ್ಣನಾದ ಭಗವಂತನಿದ್ದಾನೆ ಅವನನ್ನು ಕರಿ ಸಾಕು ಕರೆದರೆ ಕರದಲ್ಲಿಗೆ ಬರುವ ಆ ಭಗವಂತನಿದ್ದಾಗ ಆ ನಾಮಸ್ಮರಣವನ್ನ ಮಾಡಿ ಭಗವಂತನ ದರ್ಶನವನ್ನ ಪ್ರಾತಃಕಾಲದಲ್ಲಿ ಮಾಡಿ ಇವತ್ತಿನ ದಿವಸ ಒಳ್ಳೆ ಕೆಲಸ ಮಾಡುತ್ತೇನೆ ಎನ್ನುವ ಶುಭ ಸಂಕಲ್ಪವನ್ನು ಮಾಡುವುದು ಬೆಳಿಗ್ಗೆ ಎದ್ದು ಮಾಡುವ ಮತ್ತೊಂದು ಕೆಲಸ ಹೆಣ್ಣು ಮಕ್ಕಳೇ ಆಗಲಿ ಗಂಡಸರಾಗಲಿ ಏನೇನು ನಿಮಗೆ ಮಾಡಬೇಕು ಅಂತ ಹೇಳಿದೆ ಇಂತಹ ಒಳ್ಳೆ ಕೆಲಸಗಳನ್ನು ಇವತ್ತು ಮಾಡಿಯೇ ತೀರ್ತೇನೆ ಎನ್ನುವ ಶುಭ ಸಂಕಲ್ಪ ಅದರೊಳಗೆ 4 ಆಗಬಹುದು 4 ಆಗದೇ ಇರಬಹುದು ಸಂಕಲ್ಪ ಮಾತ್ರ ಮಾಡಬೇಕು ಆ ಪ್ರಾತಃ ಕಾಲದೊಳಗೆ ಮಾಡಿದ ಸಂಕಲ್ಪದ ಶಕ್ತಿ ದೇವತೆಗಳು ವಿಶ್ವೇ ದೇವತೆಗಳು ತಥಾಸ್ತು ಅಂತ ಆಶೀರ್ವಾದ ಮಾಡುವುದಕ್ಕೆ ನಿಂತಿರ್ತಾರೆ ನೀವೇನು ಆಲೋಚನೆ ಮಾಡ್ತೀರೋ ಅದನ್ನೇ ತಥಾಸ್ತು ಅಂತಾರೆ ನೀವು ಕೆಟ್ಟದನ್ನೇ ಆಲೋಚನೆ ಮಾಡಿದರೆ ಅದಕ್ಕೆ ತಥಾಸ್ತು ಅಂತಾರೆ ಇವತ್ತು ನಾನಿಷ್ಟು ಪಾರಾಯಣ ಮಾಡ್ತೇನೆ ನಾನು ಭಜನೆ ಮಾಡ್ತೇನೆ ದೇವರ ಪೂಜೆ ಮಾಡ್ತೇನೆ ತುಳಸಿ ಪೂಜೆಯನ್ನು ಮಾಡ್ತೇನೆ ಪರೋಪಕಾರವನ್ನು ಮಾಡ್ತೇನೆ 4 ಜನರಿಗೆ ನನಗೆ ಬಂದ ವಿದ್ಯೆಯನ್ನು ಹೇಳ್ತೇನೆ ಅಥವಾ ನಾನು ಭಗವಂತನ ಮಹಿಮೆಯನ್ನು ತಿಳಿಸ್ತೇನೆ ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡ್ತೇನೆ ತಂದೆ ತಾಯಿಗಳ ಸೇವೆ ಮಾಡ್ತೇನೆ ತಂದೆ ತಾಯಿಗಳಿಗೆ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡೋದಿಲ್ಲ ವಿನೀತನಾಗಿ ನಡೆದುಕೊಳ್ಳುತ್ತೇನೆ ಸಾಧ್ಯ ಇದ್ದಷ್ಟು ನನ್ನ ಸೇವೆಯನ್ನು ಮಾಡ್ತೇನೆ ಹೊರತು ಅವರಿಗೆ ತೊಂದರೆ ಕೊಡೋದಿಲ್ಲ ಸ್ವಲ್ಪ ಆದರೂ ನನಗೇನೋ ವಿದ್ಯೆ ಬಂದದ್ದಕ್ಕೆ ಭಗವಂತನ ಮಹಿಮೆಯನ್ನು ತಿಳಿಸುವ ಶಾಸ್ತ್ರದ ಒಂದೆರಡು ಪತ್ರಗಳನ್ನಾದರೂ ಪೇಜ್ಗಳನ್ನಾದರೂ ನಾನು ಓದ್ತೇನೆ ಹತ್ತಿರದಲ್ಲಿ ಭಗವಂತನ ಜ್ಞಾನಿಗಳು ಮಾಡಿದ ದೇವಸ್ಥಾನ ಇದ್ರೆ ಸರಿ ಇಲ್ಲದೇ ಇದ್ರೆ ಮನೆಯಲ್ಲಿಯೇ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಗೆ ಸ್ತೋತ್ರವನ್ನು ಮಾಡಿ
ದೇವರ ಆರಾಧನೆ ಮಾಡುತ್ತೇನೆ. ಹೀಗೆ ಶುಭ ಸಂಕಲ್ಪಗಳನ್ನು 1, 2, 3, 4 ಎಷ್ಟು ಸಾಧ್ಯವೋ ಅಷ್ಟು ಮಿನಿಮಮ್ ಇಷ್ಟಾದರೂ ದೇವರ ಸ್ಮರಣೆ ಭಜನೆ ದೇವರ ನೈವೇದ್ಯವನ್ನು ಭಕ್ಷಣೆ ಮಾಡುತ್ತೇನೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೇನೆ ಸಂಧ್ಯಾವಂದನ ಮಾಡುತ್ತೇನೆ ಇಷ್ಟೊಂದು 4 ಮಾತುಗಳನ್ನಾದರೂ ಶುಭ ಸಂಕಲ್ಪ ಮಾಡಬೇಕು ದೇವರ ಎದುರಿನಲ್ಲಿ. ಇದು ಎರಡನೇ ಕೆಲಸ. ಇದನ್ನು ಪ್ರತಿಯೊಬ್ಬರೂ ಮಾಡಬೇಕಾದದ್ದು. ಇನ್ನು ಏಕಾದಶಿಯ ಉಪವಾಸ ಮತ್ತು ದಶಮಿನೇ ಬಂದಿದೆ, ಅದು ಇವತ್ತು ಹೇಳಲಿಕ್ಕೆ ಎಲ್ಲರೂ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ, ಬಹಳ ಸಂತೋಷ. ಆದರೆ ಬಿಡಬೇಡಿ, ನಾಳೆ ಮತ್ತೆ ಏಕಾದಶಿ ಬಂದಿದೆ. ಇದು ಪರಿವರ್ತನೀ ಏಕಾದಶಿ, ಬಹಳ ವಿಚಿತ್ರ. ಮೊದಲನೆಯದು ಶಯನಿ ಏಕಾದಶಿ, ಆಷಾಢ ಶುದ್ಧ ಏಕಾದಶಿ, ಭಾದ್ರಪದ ಶುದ್ಧ, ಇದು ಪರಿವರ್ತನೆ. ಕಾರ್ತಿಕ ಶುದ್ಧ, ಇದು ಉತ್ಥಾನ. ಭಗವಂತ ಮಲಗುವುದು, ಇದು ಮಗ್ಗಲಾಗುವುದು, ಅದು ಮತ್ತೆ ಏಳುವುದು. ಎಲ್ಲ ಏಕಾದಶಿಗಳು ಅತ್ಯುತ್ತಮವಾದದ್ದು ನಮ್ಮ ಸಕಲ ಪಾಪಗಳನ್ನು ಕಳೆಯುವುದಕ್ಕೆ. ಅದರೊಳಗೂ ವಿಶೇಷವಾದದ್ದು. ಇವತ್ತೊಂದೇ ದಿವಸ ಮಾಡೋದಕ್ಕೆ ವಿಶೇಷ ಅಲ್ಲ. ಯಾರಾದರೂ ಮಾಡಲಿಕ್ಕೆ ಪ್ರಾರಂಭ ಮಾಡದೇ ಇದ್ರೆ ಪ್ರಾರಂಭ ಮಾಡೋದಕ್ಕೆ ಒಳ್ಳೆಯದು, ಮಾಡಲಿಕ್ಕೆ ಎಲ್ಲ ಏಕಾದಶಿನೂ ಉತ್ತಮನೇ. ಇದು ಪರಿವರ್ತನೆ ಏಕಾದಶಿ, ನಿಮ್ಮ ಇಡೀ ಜೀವನದಲ್ಲಿಯೇ ಪರಿವರ್ತನೆಯನ್ನು ಕೊಡುವಂತಹ ಏಕಾದಶಿಯಾಗಿ. ಕಳೆದ ಬಾರಿ ಏಕಾದಶಿಯ ಮಹತ್ವ ಹೇಳಿದಾಗ ಉತ್ಸಾಹದಿಂದ ಮಾಡಿ ಮತ್ತೆ ಮರೆತು ಬಿಡಬೇಡಿ. ಹೆಜ್ಜೆ ಹೆಜ್ಜೆಗೆ ಕುಳಿತರೆ, ನಿಂತರೆ, ನೋಡಿದರೆ, ನಲ್ಲಿದರೆ, ಮಾತಾಡಿದರೆ, ಹರಟೆ ಹೊಡೆದರೆ, ಉಂಡರೆ, ವ್ಯವಹಾರ ಮಾಡಿದರೆ, ಹಣ ಗಳಿಸಿದರೆ, ಪ್ರತಿಯೊಂದರೊಳಗೂ ಪಾಪ ಇದೆ, ಪ್ರತಿಯೊಂದರೊಳಗೂ ಮೋಸ ಇದೆ. ಅಂತಹ ಪಾಪಗಳ ಕೂಪದಲ್ಲಿ ಬಿದ್ದು ಒದ್ದಾಡುವಂತಹ ನಮಗೆ ಇರುವುದೊಂದೇ ಒಂದು ಪ್ರತಿಯೊಬ್ಬರಿಗೂ, ಸ್ತ್ರೀಯರಾಗಲಿ ಪುರುಷರಾಗಲಿ, ಮದುವೆಯಾಗಿರಲಿ ಆಗದಿರಲಿ, ಎಂಥದೇ ಕಷ್ಟ ಇರಲಿ, ಏಕಾದಶಿಯ ಉಪವಾಸವನ್ನು ತಪ್ಪಿಸಬೇಡಿ. ಪ್ರತಿಯೊಬ್ಬರೂ ಇದನ್ನು ಎರಡನೆಯದಾಗಿ ನೆನಪಿಟ್ಟುಕೊಳ್ಳಬೇಕು. ತಂದೆ ತಾಯಿಗಳ ಸೇವೆಯನ್ನು ಮರೆಯಬೇಡಿ. ನೀವೇ ಆಲೋಚನೆ ಮಾಡಿಕೊಂಡು ನೋಡಿಕೊಳ್ಳಿ. 2 ಸಲ ಪ್ರವಚನ ಕೇಳಿದಿರಿ, ಪುರಾಣ ಕೇಳಿದಿರಿ, ತಂದೆ ತಾಯಿಗಳ ಸೇವೆಯನ್ನು ಹೌದು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವಾ? ಕಣ್ಣು ಮುಚ್ಚಿ ನೆನಪು ಮಾಡಿಕೊಳ್ಳಿ. ಸೇವೆ ಅಂದರೆ ಏನು ಅನ್ನುವುದೇ ಗೊತ್ತಿಲ್ಲದೇ ಇದ್ದ ಪರಿಸ್ಥಿತಿಯಲ್ಲಿ ಇವತ್ತು ಅನೇಕ ಜನ ಯುವಕರಿದ್ದಾರೆ. ಗುರುಕುಲದಲ್ಲಿ ಕಷ್ಟಪಡುವವರಿಗೆ, ಶಿಷ್ಯರಿಗೆ ಸೇವಾ ಅನ್ನುವ ಒಂದು ಪರಿಕಲ್ಪನೆಯಾದರೂ ಉಂಟು. ಸೇವೆ ಮಾಡೋದು ಅಂದರೆ ಏನು ಸೇವೆ ಮಾಡೋದು? ಅದೇ ದೊಡ್ಡ ಪ್ರಶ್ನೆ. ಅವರ ಕಾಲ ಒತ್ತುವುದು ಸೇವೆಯೇ. ಅವರಿಗೆ ಬೇಕಾದ ಪದಾರ್ಥಗಳನ್ನು ಮನಸ್ಸಿನಲ್ಲಿ ಅಪೇಕ್ಷೆ ಇದ್ದದ್ದನ್ನು ತಿಳಿದುಕೊಂಡು ಅವರು ಹೇಳುವ ಮೊದಲೇ ಅದನ್ನು ಸಿದ್ಧವಾಗಿಡುವುದು, ಇದೊಂದು ಸೇವೆ. ಯಾಕಂದರೆ ಸೇವೆ ಮಾಡಬೇಕು ಅಂತ ನಾನು ಹೇಳಿದರೆ ಅದಕ್ಕೆ ಯಾರು ಹೂ ಅನ್ಲಿಕ್ಕೂ ಸಾಧ್ಯ ಇಲ್ಲ, ಇಲ್ಲ ಅನ್ಲಿಕ್ಕೂ ಸಾಧ್ಯ ಇಲ್ಲ. ಮಾಡಬೇಕು ಅಂತ ಮನಸ್ಸಿದೆ, ಏನು ಮಾಡಬೇಕು ನಾವು ಅನ್ನೋದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಸಂಧ್ಯಾವಂದನ ಮಾಡುವುದಕ್ಕೆ, ದೇವರ ಪೂಜೆ ಮಾಡುವುದಕ್ಕೆ ಅವರಿಗೇನು ಅನುಕೂಲತೆಗಳು ಬೇಕೋ ಅದನ್ನು ಸಿದ್ಧ ಮಾಡಿಕೊಡುವುದೊಂದು ಸೇವೆ. ಅವರು ಏನು ಹೇಳ್ತಾರೋ ಅದನ್ನು ಕೇಳುವುದು ಸೇವೆ. ಅವರ ಮನಸ್ಸಿಗೆ ನೋವು ಆಗದೇ ಇದ್ದ ಹಾಗೆ ಮಾಡೋದು, ಕೊನೆ ಪಕ್ಷ ತಿರುಗಿ ಉತ್ತರ ಕೊಡದೇ ಇರೋದು, ಬಾಯಿಗೆ ಬಂದೇ ಬೈದೇ ಇರೋದು ಬಹಳ ದೊಡ್ಡ ಸೇವೆ. ಎಂದೆಂದಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. 60,000 ವರ್ಷಗಳಲ್ಲಿ ಮಲಮೂತ್ರದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ ಅಂತ ಹೇಳುತ್ತದೆ ಶಾಸ್ತ್ರ. ಅಷ್ಟು ದೇವರು ತಂದೆ ತಾಯಿಗಳ ಗುರುಗಳ ಮಹತ್ವವನ್ನು ಹೇಳಿಕೊಟ್ಟಿದ್ದಾನೆ ಶಾಸ್ತ್ರದಲ್ಲಿ. ತಂದೆ ತಾಯಿಗಳ ಮಾತನ್ನು ಕೇಳಿ, ಅವರ ಪಾದ ಸೇವೆ ಮಾಡಿ, ಅವರು ಮಾಡುವಂತಹ ಸತ್ಕಾರ್ಯಗಳಿಗೆ ಸಿದ್ಧತೆಯನ್ನು ಮಾಡಿಕೊಡಿ. ಕೆಟ್ಟ ಮಾತುಗಳಿಂದ ಬೈಬೇಡಿ, ಎದುರುತ್ತರ ಕೊಡಬೇಡಿ. ನಿಮಗೆ ಹೇಳಬೇಕಾದದ್ದನ್ನು, ನಿಮ್ಮ ಕಷ್ಟ ಸುಖ ದುಃಖಗಳನ್ನು ವಿನಯದಿಂದ ತೋಡಿಕೊಳ್ಳಿ. ಅಹಂಕಾರದಿಂದ, ತಾತ್ಸಾರ ಭಾವನೆಯಿಂದ ಅವರ ಜೊತೆಗೆ ವರ್ತನೆ ಮಾಡಬೇಡಿ. ಇದು ಪ್ರತಿಯೊಬ್ಬ ಯುವಕ ಯುವತಿಯರು ನೆನಪಿನಲ್ಲಿಡಬೇಕಾದ ಮತ್ತೊಂದು ಮಾತು. ಇದರ ಜೊತೆಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಬುದ್ಧಿ ಇದೆ, ಶಕ್ತಿ ಇದೆ. ಕೆಲವು ಯುವಕರು ಉದ್ಯೋಗ ಮಾಡುವವರಲ್ಲಿ ಹಣ ಇದೆ, ಆಲೋಚನೆ ಇದೆ, ಉತ್ತಮವಾದ ಸಂಘಟನೆ ಇದೆ. ಇಂತಹ ಶಕ್ತಿಯನ್ನು ದೇವರು ಕೊಟ್ಟಾಗ ಇದರ ಸದುಪಯೋಗ ಮಾಡಿಕೊಂಡು ಸಜ್ಜನರ, ಕಷ್ಟದಲ್ಲಿದ್ದವರ ಸೇವೆಯನ್ನು ಮಾಡಿ.
ಪರೋಪಕಾರವನ್ನು ಮಾಡುವಂತಹ ಪ್ರಜ್ಞೆಯನ್ನು ಈಗಿನಿಂದಲೇ ಬೆಳೆಸಿಕೊಳ್ಳಿ. ಈಗ ನಾವು ಗಳಿಸೋದು ನಮ್ದೆಲ್ಲ ಮುಗಿದ ಮೇಲೆ ಆಮೇಲೆ ಇನ್ನೊಬ್ಬರಿಗೆ ಮಾಡೋದು ಅಂತ ಅಂದುಕೊಳ್ಳಬೇಡಿ. ಎಷ್ಟು ದಿವಸ ದೇವರ ಆಯುಷ್ಯ ಕೊಟ್ಟಿದ್ದಾನೆ ಗೊತ್ತಿಲ್ಲ, ಈ ಶಕ್ತಿ ಈ ಉತ್ಸಾಹ ಈ ಹಣ ಎಷ್ಟು ದಿವಸ ಇರುತ್ತದೆ ಗೊತ್ತಿಲ್ಲ. ದೇವರು ಎಲ್ಲರಿಗೂ ದೀರ್ಘ ಆಯುಷ್ಯ ಆರೋಗ್ಯ ಶಕ್ತಿ ಸಂಪತ್ತು ಎಲ್ಲವನ್ನೂ ಕೊಡಲಿ, ಆದರೆ ಈಗಿನಿಂದ ಪ್ರಾರಂಭ ಮಾಡಿದರೆ ನಮಗೆ ಮಹಾಪುಣ್ಯವನ್ನು ಗಳಿಸಲಿಕ್ಕೆ ದೊಡ್ಡ ಅವಕಾಶ ಇದ್ದಾಗ ಯಾಕೆ ಅದನ್ನು ಕಳೆದುಕೊಳ್ಳುತ್ತೀರಿ? ನೀವು ಉಣ್ಣುವ ಅನ್ನದಲ್ಲಿ ಒಂದು ಮುಷ್ಟಿಯನ್ನು ತೆಗೆದಿಡಿ, ಖರ್ಚು ಮಾಡುವ ಹಣದಲ್ಲಿ ನಿತ್ಯದಲ್ಲಿ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಒಂದು ರೂಪಾಯಿ ತೆಗೆದಿಡೋ ಯೋಗ್ಯತೆ ಅಂತೂ ಎಲ್ಲರಿಗೂ ಇದೆ. 10 ರೂಪಾಯಿ ತೆಗೆದಿಡೋ ಯೋಗ್ಯತೆ ಇದ್ದವರು 10 ರೂಪಾಯಿ ಇಡಲಿ, 50 ಇಡೋ ಯೋಗ್ಯತೆ ಇದ್ದವರು 50 ಇಡಲಿ, 100 ರೂಪಾಯಿ ಇಡೋ ಯೋಗ್ಯತೆ ಇದ್ದವರು 100 ರೂಪಾಯಿ ತೆಗೆದಿಡಿ. ನಿತ್ಯದಲ್ಲಿ ಸಮಾಜ ಸೇವೆಗೆ, ಸಜ್ಜನರ ಸೇವೆಗೆ ಕಷ್ಟದಲ್ಲಿದ್ದಾರೆ, ನಿಮ್ಮ ಸುತ್ತಮುತ್ತಲಿರಬಹುದು, ದೂರದಲ್ಲಿರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಶಿಕ್ಷಣದ ಸಮಸ್ಯೆ ಇರಬಹುದು, ವಿವಾಹ ಉಪನಯನಗಳ ಸಮಸ್ಯೆ ಇರಬಹುದು, ಇನ್ಯಾವುದೋ ಧಾರ್ಮಿಕವಾದ ಕಾರ್ಯಗಳನ್ನು ಮಾಡುವುದಂತಹ ಪರಿಸ್ಥಿತಿ ಇಲ್ಲದೇ ಇರುವಂತಹ ಕಷ್ಟದಲ್ಲಿದ್ದ ಜನ ಇರಬಹುದು, ಅಂಥವರಿಗಾಗಿ ಧಾನ್ಯವನ್ನೋ ಧನವನ್ನೋ ಮೀಸಲಾಗಿ ತೆಗೆದಿಡಿ. ಅಂತಹ ಯೋಗ್ಯರಾದಂತಹ ವ್ಯಕ್ತಿಗಳು ಸಿಕ್ಕಾಗ ಕಷ್ಟದಲ್ಲಿದ್ದವರ ಆಗಿರಬಹುದು, ಸಜ್ಜನರಾಗಿರಬಹುದು, ಯಾವುದೇ ವಿಧವಾದಂತಹ ಸಂಘಟನಾತ್ಮಕವಾದ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದಕ್ಕೆ ಅನಾನುಕೂಲತೆಗಳಿರಬಹುದು, ಅಂತಹ ಸತ್ಕಾರ್ಯಗಳಿಗೆ ಅದನ್ನು ಉಪಯೋಗಿಸಿ. ಹಣವನ್ನು ತೆಗೆದಿಡುವುದು, ಧಾನ್ಯವನ್ನು ತೆಗೆದಿಡುವುದು ಒಂದೇ ಸಮಾಜದ ಉಪಕಾರ ಅಲ್ಲ. ನಿಜವಾಗಿ ಇಲ್ಲಿಯ ಯುವಕರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರೂ ಬಹಳ ಉತ್ಸಾಹದಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಮುಂದಾಗಿ ನೀವು ಭಾಗವಹಿಸ್ತಾ ಇದ್ದೀರಿ, ಬಹಳ ಸಂತೋಷ. ದೈಹಿಕವಾಗಿ ನಿಮ್ಮ ಸೇವೆಯನ್ನು ಮಾಡಿ, ಧಾರ್ಮಿಕ ಕಾರ್ಯಗಳಿಗೆ ಸಾಮಾಜಿಕ ಕಾರ್ಯಗಳಿಗೆ. ಯಾವುದೇ ಯಾರದೇ ಒಬ್ಬರ ಮನೆಯಲ್ಲಿ ಕಷ್ಟ ಇದೆ ಅಂದರೆ ಹಳ್ಳಿಗಳಲ್ಲಿ ನೂರಾರು ಜನ ಸೇರುತ್ತಾರೆ. ಇಂತಹ ಶಹರಗಳಲ್ಲಿ ಆ ವಾತಾವರಣ ಇರೋದಿಲ್ಲ, ಪಕ್ಕದ ಮನೆಯವರಿಗೆ ಏನು ನಡೆದಿದೆ ಒಳಗೆ ಏನು ಗೊತ್ತಿರೋದಿಲ್ಲ. ಕಷ್ಟದಲ್ಲಿದ್ದಾಗ ನಿಮ್ಮ ಹಣ ಕೊಡೋ ಅಪೇಕ್ಷೆ ಇರೋದಿಲ್ಲ, ಅವರು ನಿಮಗಿಂತಲೂ ಶ್ರೀಮಂತರಿರ್ತಾರೆ. ಆದರೆ ನಿಮ್ಮ ಒಳ್ಳೆಯ ವಿಚಾರಗಳನ್ನು ಕೊಡಿ, ನಿಮ್ಮ ಸಮಯವನ್ನು ಕೊಡಿ, ದೈಹಿಕವಾಗಿ ಸೇವೆಯನ್ನು ಮಾಡಿ. ನಾವಿದ್ದೇವೆ ನಿಮ್ಮ ಹಿಂದೆ, ನಾವೆಲ್ಲರೂ ಒಂದೇ ಸಮಾಜದವರು, ನಾವೆಲ್ಲರೂ ಧಾರ್ಮಿಕರೇ, ನಾವೆಲ್ಲರೂ ಭಗವದ್ ಭಕ್ತರೇ, ವಿಷ್ಣು ಭಕ್ತರೇ. ನಿಮ್ಮ ಜೊತೆಗೆ ಕೈ ಸೇರಿಸುವುದಕ್ಕೆ ನಾವಿದ್ದೇವೆ, ನೀವೇನು ಹೆದರಬೇಕಾಗಿಲ್ಲ ಅನ್ನುವಂತಹ ಮಾರಲ್ ಸಪೋರ್ಟ್ ಕೊಡಿ. ಈ ತರಹದ ಸಮಾಜದ ಸೇವೆಗೆ, ಪರೋಪಕಾರಕ್ಕೆ ಮುಂದಾಗುವಂತಹ, ಉತ್ಸಾಹದಿಂದ ಮುನ್ನುಗ್ಗುವಂತಹ ಪ್ರವೃತ್ತಿ ಯುವಕ ಯುವತಿಯರಲ್ಲಿ ಬರಲಿ. ಇದು ಮತ್ತೊಂದು ಅತ್ಯಂತ ಪ್ರಧಾನವಾದದ್ದು. ಆದರೆ ಇದರೊಳಗೆ ಇದು ಭಗವಂತನ ಸೇವೆ ಎಂಬ ಭಾವನೆ ಇರಲಿ. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರ. ಇನ್ನು ಯುವಕ ಯುವತಿಯರೆಲ್ಲರೂ ಕಳೆದ ಬಾರಿ ಪ್ರತಿಜ್ಞೆ ಮಾಡಿದಂತೆ ವಿವಾಹದ ವಿಷಯದಲ್ಲಿ, ಯಾರು ವಿವಾಹವನ್ನು ಈಗಾಗಲೇ ಮಾಡಿಕೊಂಡಿದ್ದೀರಿ, ವಿವಾಹದ ವಿಚ್ಛೇದವನ್ನು ಮಾಡಿಕೊಳ್ಳುವಂತಹ ದುರಾಲೋಚನೆಯನ್ನು ಕನಸಿನಲ್ಲಿಯೂ ಮಾಡಬೇಡಿ. ನಿಮ್ಮ ಗೆಳೆಯರು, ಇಷ್ಟರು, ಮಿತ್ರರು, ಬಾಂಧವರಿದ್ದರೆ, ಅವರಿಗೆ ಆ ತರಹದ ಏನಾದರೂ ಕಷ್ಟಗಳಿದ್ದರೆ, ಸಮಸ್ಯೆಗಳಿದ್ದರೆ, ಅವರಿಗೆ ಒಳ್ಳೆಯ ಬೋಧನೆಯನ್ನು ಮಾಡಿ. ನಿಮ್ಮ ವಿಚಾರವಂತಿಕೆ ಎಷ್ಟಿರುತ್ತೋ ಅಷ್ಟು ಬೋಧನೆ ಮಾಡಿ, ಹಿರಿಯರಿಂದ ಉಪದೇಶ ಮಾಡಿಸಿ. ವಿದ್ವಾಂಸರು, ಜ್ಞಾನಿಗಳು, ದೊಡ್ಡವರ ಇದ್ದಲ್ಲಿ ಕರೆದುಕೊಂಡು ಹೋಗಿ ಅವರಿಂದ ಹೇಳಿಸಿ. ದೇವರ ನಾಮಸ್ಮರಣೆಯಂತೂ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿದೆ, ಸರ್ವೋತ್ತಮ ಶಕ್ತಿಯೇ ನಿಮ್ಮ ಬಾಯಿಯಲ್ಲಿದೆ. ಭಗವಂತನ ನಾಮಸ್ಮರಣೆ ಮಾಡಿ, ಪಾರಾಯಣ ಮಾಡಿ, ಆ ಕುಟುಂಬಕ್ಕೆ ಸದ್ಬುದ್ಧಿ ಬರೋ ಹಾಗೆ ಪ್ರಚೋದನೆ ಮಾಡುವಂತ ದೇವರಿಗೆ ಕೊನೆಗೆ ಶರಣು ಹೋಗಿ. ಶರಣು ಹೋಗಿಯಾದರೂ ವಿವಾಹ ವಿಚ್ಛೇದವಾಗುವುದನ್ನು ನಿಲ್ಲಿಸಿ, ಈ ಮೂಲಕವಾಗಿ ಸಮಾಜದ ಬಹಳ ದೊಡ್ಡ ಸೇವೆಯನ್ನ ಪ್ರತಿಯೊಬ್ಬ ಯುವಕ ಯುವತಿಯರು ನೀವು ಮಾಡಿದಂತೆ ಆಗ್ತದೆ. ನಿಮಗೆ ಪ್ರಸಂಗ ಬಂದರೂ ದೇವರಿಗೆ ಶರಣು ಹೋಗಿ, ಇನ್ನೊಬ್ಬರಿಗೆ ಕಷ್ಟ ಬಂದಾಗಲೂ ದೇವರಿಗೆ ಶರಣು ಹೋಗಿ. ಅದಕ್ಕಾಗಿ ಒಂದು ಪ್ರತ್ಯೇಕವಾದಂತಹ ವಾಯುಸ್ಥಿತಿಯ ಪುರಶ್ಚರಣ, ವಿಷ್ಣು ಸಹಸ್ರನಾಮದ ಪಾರಾಯಣ, ರಾಘವೇಂದ್ರ ಸ್ವಾಮಿಗಳ ಟೀಕಾಕೃತ್ಪಾದರ ರಘುತ್ತಮರ ಸ್ತೋತ್ರ ಹೇಳಿ ಅಷ್ಟೋತ್ತರ ಮಾಡಿ. ಏನಪ್ಪ ಇದರ ಉದ್ದೇಶ? ಅಂತರ್ಜಾತೀಯ ವಿವಾಹ ಆಗಬಾರದು ಅಥವಾ ವಿವಾಹ ವಿಚ್ಛೇದ ಆಗಬಾರದು ಅನ್ನೋದಕ್ಕೋಸ್ಕರವಾಗಿ, ಅವರ ಕುಟುಂಬದಲ್ಲಿ ಕಲಹ ಆಗಬಾರದು, ಒಗ್ಗಟ್ಟಿನಿಂದ ಇರಬೇಕು, ಧರ್ಮದಿಂದ ಬದುಕಬೇಕು, ನಾಸ್ತಿಕರಾಗಬಾರದು. ನಿನಗೆ ಬಹಳ ಬೇಕಾದವರು ಅಂತ ಹೇಳಿ ಅವರ ಮದುವೆ ಮುಂಜುವೆ ಅಥವಾ ಇನ್ನೇನೋ ಸಮಾರಂಭಗಳಲ್ಲಿ ಹೋಗಿ ಅದು ಇದು ಏನೋ ಮಿಕ್ಸರ್ ಕೊಟ್ಟೆ ಅದನ್ನು ಕೊಡಿ, ನೀವು ಕೊಡದೇ ಇದ್ರೆ ಅವರೇನು ಉಪವಾಸ ಸತ್ತಿರ್ತಾರೇನು? ನೀವು ಮಿಕ್ಸರ್ ಕೊಟ್ಟರು ಅಷ್ಟೇ, ಕೊಡದೇ ಇದ್ರು ಅಷ್ಟೇ.
ಯಾವುದೇ ತರಹದ ಸಭಾ ಶುಭ ಸಮಾರಂಭಗಳಾಗಲಿ ಏನೇ ಒಂದು ಒಳ್ಳೆ ಕಾರ್ಯ ಆಗಲಿ ಲೌಕಿಕವಾಗಿ ಏನು ಮಾಡಬೇಕೋ ಅದನ್ನು ಮಾಡಿ ಮದುವೆ ಆಗ್ತಾ ಇದೆ ಅಂದ್ರೆ ಒಳ್ಳೆ ಲಕ್ಷ್ಮೀ ಶೋಭಾನ ಪುಸ್ತಕ ಒಯ್ದು ಕೊಡಿ ಅವರಿಗೆ ಇಷ್ಟೇ ಕೊಟ್ಟರು ಏನು ಕೊಡಲಿಲ್ಲ ಅಂತ ಬೈತಿದ್ರು ಅಂದ್ರೆ ಜೊತೆಗೆ ಬೇರೆ ಗಿಫ್ಟ್ ಕೊಡಿ ಬೇಡ ಅನ್ನೋದಿಲ್ಲ ಅವರವರಿಗೆ ಆಗೋ ಲಾಭಕ್ಕೆ ನಾನೇ ಅಕ್ಕಲ್ಲ ಹಾಕಲಿ ಆದರೆ ಜೊತೆಗೆ ಒಂದು ಲಕ್ಷ್ಮೀ ಶೋಭಾನ ಕೊಡಿ ಇಬ್ಬರು ಪತಿ ಪತ್ನಿಯರು ಇದನ್ನು ಪಾರಾಯಣ ಮಾಡಿ ಅಂತ ಹೇಳಿ ಬಹಳ ಪ್ರೀತಿ ಇದೆ ನಿಮ್ಮ ಗೆಳೆಯನ ಮೇಲೆ ಅಂದ್ರೆ ಅವರಿಗೋಸ್ಕರವಾಗಿ ಇಡೀ ಜೀವನ ಈ ಗಂಡ ಹೆಂಡಂದ್ರೆ ನಾಸ್ತಿಕರಾಗುವುದು ಬೇಡ ಧರ್ಮ ಮಾರ್ಗದಿಂದ ಚ್ಯುತರಾಗುವುದು ಬೇಡ ಅಂತ ಅವರಿಗಾಗಿ ಪಾರಾಯಣ ಮಾಡಿ ಅದು ದೊಡ್ಡ ಕೊಡುಗೆ ನೀವು ಕೊಡುವಂತಹ ಕೊಡುಗೆ ಅಂತರ್ಜಾತೀಯ ವಿವಾಹವನ್ನ ಕನಸು ಮನಸ್ಸಿನಲ್ಲಿಯೂ ಆಲೋಚನೆ ಮಾಡುವುದಿಲ್ಲ ಎಲ್ಲಿಯಾದರೂ ನಡೀತಾ ಇದ್ರೆ ಅದಕ್ಕೆ ನಾವು ಪ್ರತಿರೋಧವನ್ನು ಮಾಡ್ತೇವೆ ಅನ್ಯ ಧರ್ಮೀಯರ ಜೊತೆಗೆ ವಿವಾಹವಾಗಲಿ ಅನ್ಯ ಜಾತಿಯರ ಜೊತೆಗೆ ವಿವಾಹವಾಗಲಿ ಸರ್ವಥಾ ಮಾಡಿಕೊಳ್ಳೋದಿಲ್ಲ ಮಾಡುವುದಕ್ಕೆ ನಾವು ತಡೀತೇವೆ ಮಾತಿನಿಂದ ಪ್ರತಿಭಟನೆ ಮಾಡಿ ಭಗವಂತನಿಗೆ ಶರಣು ಹೋಗಿ ಪಾರಾಯಣ ಮಾಡಿ ಗುರುಗಳಿಗೆ ಶರಣು ಹೋಗಿ ಯಾವುದೇ ರೀತಿಯಿಂದಾದರೂ ಅದನ್ನು ತಡೀತೇವೆ ನಾವು ಅದನ್ನು ಮಾಡಿಕೊಳ್ಳೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನ ಪ್ರತಿಯೊಬ್ಬ ಯುವಕ ಯುವತಿಯರು ಮಾಡಿ ಇದಕ್ಕೆ ಯಾರೂ ಮುದುಕರು ಕೈ ಎತ್ತಬೇಡಿ ಯುವಕರು ಮಾತ್ರ ಕೈ ಎತ್ತಿ ಅಂತರ್ಜಾತೀಯ ವಿವಾಹವನ್ನ ಮಾಡಿಕೊಳ್ಳೋದಿಲ್ಲ ಮಾಡುವುದನ್ನು ತಡೆಯುತ್ತೇವೆ ಅನ್ನೋದಕ್ಕೆ ಪ್ರತಿಜ್ಞೆ ಮಾಡಿ ಪ್ರತಿಯೊಬ್ಬ ಯುವಕರು ಯುವತಿಯರು ಕೂಡ ಈ ಪ್ರತಿಜ್ಞೆಯನ್ನು ದೃಢವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿ ಸಾಕು ಇದು ಅತ್ಯಂತ ಅವಶ್ಯಕವಾದಂತಹ ಮನಸ್ಸಿನ ದೃಢವಾದ ನಿರ್ಧಾರ ಧರ್ಮ ಉಳಿಯಬೇಕು ಸಂಸ್ಕೃತಿ ಉಳಿಯಬೇಕು ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಜನರು ಸುಖವಾಗಿರಬೇಕು ಎಲ್ಲರೂ ಸುಖವಾಗಿರಲಿ ಎಲ್ಲರೂ ಆನಂದದಿಂದ ಇರಲಿ ಆದರೆ ನಮ್ಮತನ ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಸಮಗ್ರವಾದಂತಹ ಸಮಾಜ ಇದು ಉನ್ನತವಾದ ಮಟ್ಟದಲ್ಲಿ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಹೆಜ್ಜೆ ಹಾಕಬೇಕು ಅಂತನ್ನುವ ಪ್ರತಿಜ್ಞೆಯನ್ನ ನೀವೆಲ್ಲ ಮಾಡಿದ್ದೀರಿ ಇದರಂತೆ ವರ್ತನೆಯನ್ನು ಮಾಡಬೇಕು ಇದು ಪ್ರತಿಯೊಬ್ಬರೂ ತಿಳಿಯಬೇಕಾದದ್ದು ಇನ್ನು ವಿಶೇಷವಾಗಿ ಯುವಕರು ಈ ಸಾಮಾಜಿಕ ಸೇವೆ ಭಗವಂತನ ನಾಮಸ್ಮರಣೆ ಉಪವಾಸ ಶುದ್ಧಿ ಇದರ ಜೊತೆಗೆ ನಿತ್ಯದಲ್ಲಿ ತಪ್ಪದೆ ಸಂಧ್ಯಾವಂದನವನ್ನು ಗಾಯತ್ರಿಯ ಜಪವನ್ನು ಮಾಡುವಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ಕುರಿಯಾದನ್ಯನ್ನವಾ ಕುರಿಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಇನ್ನೇನು ಮಾಡಲಿ ಮಾಡದೇ ಇರಲಿ ಸಂಧ್ಯಾವಂದನವನ್ನು ನಾವು ತಪ್ಪಿಸೋದಿಲ್ಲ ಸಮಯಕ್ಕೆ ಸರಿಯಾಗಿ ಆಗೋದಿಲ್ಲ ಆಗತ್ತೆ ಎನ್ನುವ ನೆಮ ಹೇಳೋದು ಬೇಡ ಸಕಾಲಕ್ಕೆ ಮಾಡುವುದು ಬಹಳ ಉತ್ತಮ ಪಕ್ಷ ಕೊನೆಯ ಪಕ್ಷ ಬಿಡೋದು ಬೇಡ ಯಾವಾಗ ಆಗತ್ತೆ ಆವಾಗ ಸಂಧ್ಯಾವಂದನವನ್ನು ತಪ್ಪದೆ ಮಾಡಿ ಗಾಯತ್ರಿಯ ಜಪವನ್ನು ಮಾಡಿ ಏಕಾಗ್ರ ಮನಸ್ಸಿನಿಂದ ಮಾಡಿ ಉತ್ತಮವಾದ ಬುದ್ಧಿಶಕ್ತಿ ಇದೆ ಸ್ಮರಣ ಶಕ್ತಿ ಬರುತ್ತದೆ ಪರಸ್ಪರವಾಗಿ ಸ್ನೇಹ ಸೌಹಾರ್ದಗಳಿರುತ್ತದೆ ವೈಮನಸ್ಸು ಇರೋದಿಲ್ಲ ಆ ಭಗವಂತನ ಪ್ರೇರಣೆ ಉತ್ತಮವಾದ ಕಾರ್ಯಗಳನ್ನು ಮಾಡುವಂತಹ ಸಂಕಲ್ಪ ಶಕ್ತಿ ಮಾಡಿದ ಸಂಕಲ್ಪವನ್ನು ಪರಿಪೂರ್ಣಗೊಳಿಸುವಂತಹ ಒಂದು ಧೈರ್ಯ ಆ ವಿಧವಾದ ಅನುಕೂಲತೆಗಳು ಎಲ್ಲವೂ ಆ ಗಾಯತ್ರಿಯ ಜಪದಿಂದ ನೀವು ಪಡೆದುಕೊಳ್ಳಬಹುದು ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಇಷ್ಟೊತ್ತು ಕೇಳಿದಿರಿ ಎಲ್ಲ ಸಕ್ರಮವಾಗಿ ನ್ಯಾಸವನ್ನು ಮಾಡ್ತಾ ಪ್ರಾಣಾಯಾಮವನ್ನು ಮಾಡ್ತಾ ಸಂಧ್ಯಾವಂದನವನ್ನು ಮಾಡಿದರೆ ಮಾರ್ಜನ ನ್ಯಾಸ ಪ್ರಾಣಾಯಾಮ ಪಾಪಪುರುಷ ವಿಸರ್ಜನ ನಮಸ್ಕಾರ ಪ್ರದಕ್ಷಿಣೆ ಇವುಗಳೆಲ್ಲವನ್ನೂ ಸೇರಿಕೊಂಡ ಆ ಸಂಧ್ಯಾವಂದನವನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಉತ್ತಮವಾದ ಆರೋಗ್ಯವೂ ಇದೆ ಉತ್ತಮವಾದ ಅಧ್ಯಾತ್ಮವೂ ಇದೆ ಅಂತಹ ಸಂಧ್ಯಾವಂದನವನ್ನು ಮಾಡುವಂತಹ ಪ್ರತಿಜ್ಞೆ ಮಾಡಿ ಪುರುಷರಾಗಲಿ ಸ್ತ್ರೀಯರಾಗಲಿ ಹೊರಗೆ ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು ಹೋಟೆಲಲ್ಲಿ ಊಟ ಮಾಡುವುದನ್ನು ಬಿಟ್ಟುಬಿಡಿ ಮನೆಯಲ್ಲಿ ಸಿದ್ಧವಾದದ್ದನ್ನೇ ಊಟ ಮಾಡುವುದು ನಿಮ್ಮ ಹೆಂಡತಿಯೋ ಅಥವಾ ನೀವೇ ಮಾಡಿಕೊಂಡದ್ದೋ ತಾಯಿ ಮಾಡಿದ್ದೋ ಶುದ್ಧವಾದ ರೀತಿಯಲ್ಲಿ ಮನೆಯಲ್ಲಿ ಮಾಡಿ ದೇವರಿಗೆ ಕೃಷ್ಣಾರ್ಪಣೆ ಹೇಳಿ ನೈವೇದ್ಯ ಮಾಡಿದ ಪವಿತ್ರವಾದ ಅನ್ನವನ್ನೇ ಊಟ ಮಾಡುತ್ತೇವೆ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿ ಇದು ಮತ್ತೊಂದು ಸಂಧ್ಯಾವಂದನ ಏಕಾದಶಿಯ ಉಪವಾಸ ಗೋಪೀಚಂದನ ನಾಮ ಮುದ್ರಾ ಧಾರಣ ಧೈರ್ಯದಿಂದ ಧಾರಣ ಮಾಡಿ ಪ್ರತಿ ಸಲವೂ ಹೇಳಿದೆ ಆದರೂ ಎಷ್ಟು
ಸಾಕಷ್ಟು ಬರಿಹಣಿಗಳು ಕಾಣಿಸ್ತಾ ಇವೆ, ಕಾಣಿಸ್ಬಾರ್ದು. ಕೊನೆಯ ಪಕ್ಷ ದೇವಸ್ಥಾನಗಳಿಗೆ ಬಂದಾಗಾದರೂ, ಮಠಕ್ಕೆ ಬಂದಾಗಾದರೂ ಧೈರ್ಯದಿಂದ ಹಚ್ಕೊಂಡ್ಬಿಡ್ಲಿ, ಹೊರಗೆ ಹೋಗುವಾಗ ಬೇಕಾದ್ರೆ ಅಳಿಸ್ಕೊಂಡು ಹೋಗ್ರಿ, ಅಳಿಸ್ಕೊಳ್ರಿ ಅನ್ನೋದ್ರೊಳಗೆ ತಾತ್ಪರ್ಯ ಅಲ್ಲ. ಇಂಥಲ್ಲಿ ಬರುವಾಗಾದರೂ ಯಾಕೆ ಸಂಕೋಚ? ಎಲ್ಲಿ ಯಾವುದಕ್ಕೆ ಮಾನ್ಯತೆ ಇದೆ? ಯಾವುದನ್ನು ಹಚ್ಚಿಕೊಂಡದ್ದನ್ನು ನೋಡಿದರೆ ನೀವು ನೋಡಿದವರು ಎಲ್ಲರೂ ಧನ್ಯತೆಯನ್ನು ಅನುಭವಿಸ್ತಾರೆ, ಅಂಥಲ್ಲಿಯೂ ಯಾಕೆ ಸಂಕೋಚ? ಗೋಪೀಚಂದನ ಹೀನಸ್ಯ ಸ್ಮಶಾನ ಸದೃಶಂ ಮುಖಂ ಅಂತ ಶಾಸ್ತ್ರ ಹೇಳುತ್ತದೆ. ಆದಿತ್ಯಮವಲೋಕೈ, ಗೋಪೀಚಂದನ ನಾಮಮುದ್ರಾ ಧಾರಣೆ ಮಾಡದೇ ಇದ್ದ ಮುಖವನ್ನು ನೋಡಿದರೆ, ನೋಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ಸೂರ್ಯನನ್ನು ನೋಡಬೇಕು ಅಂತಿದೆ. ಸೂರ್ಯನನ್ನು ನೋಡೋದನ್ನು ಬಿಟ್ಟು ಕೆಳಗೆ ಕಣ್ಣಿಳಿಸಲಿಕ್ಕೆ ಆಗುವುದಿಲ್ಲ, ಅಂಥ ಪರಿ ನೋಡ್ಕೋತಾ ಇರಬೇಕಾಗ್ತದೆ. ಗೋಪೀಚಂದನ ನಾಮಮುದ್ರಾ ಧಾರಣವನ್ನು ಮಾಡಿಕೊಂಡು ಸಂಧ್ಯಾವಂದನ ಮಾಡಿ. ಅದಕ್ಕಾಗಿಯೇ ಇವತ್ತು ಯುವಕರಿಗೆ ಮಾತ್ರ, ಎಲ್ಲರೂ ಕೈ ಒಡ್ಡಬೇಡಿ, ಯುವಕರಿಗೆ ಮುದ್ರಾಗಳನ್ನು ಕೊಡುವುದಿದೆ. ನಿತ್ಯದಲ್ಲಿ ಮುದ್ರಾಧಾರಣೆ ಮಾಡಿಕೊಳ್ಳಿ, ತುಳಸಿ ಮಾಲೆಯನ್ನು ಧಾರಣೆ ಮಾಡಿ. ಯಾವ್ಯಾವುದೋ ಕಡೆಗೆ ಹೋಗಿ ಏನೇನೋ ಕೊಟ್ಟಿರುವ ಯಾವ್ಯಾವುದೋ ತರಹದ ದಾರಗಳನ್ನು ಕಟ್ಟಿಕೊಂಡು, ಯಾರ್ಯಾರದೋ ಫೋಟೋಗಳನ್ನು ಲಾಕೆಟ್ಗಳನ್ನು ಹಾಕ್ಕೊಂಡು ಓಡಾಡ್ತಾರೆ. ಸರ್ವೋತ್ತಮನಾದ ಭಗವಂತ ಇದ್ದಾನೆ, ಸರ್ವತಂತ್ರ ಸ್ವತಂತ್ರನಾದ ಭಗವಂತನಿಗೆ ಅತ್ಯಂತ ಪ್ರೀತಿಯ ವಸ್ತು ಅದು ತುಳಸಿ. ಲಕ್ಷ್ಮೀದೇವಿ ಅಸೂಯ ಪಡ್ತಾಳೆ ಅಂತಿದೆ ಶ್ರೀಮದ್ ಭಾಗವತದಲ್ಲಿ, ಅದರ ತಾತ್ಪರ್ಯ ತುಳಸಿಯ ಮಹತ್ವ ಅಷ್ಟಿದೆ. ಸರ್ವ ರೋಗವನ್ನು ನಿವಾರಣೆ ಮಾಡುವಂತಹದ್ದು, ಉತ್ತಮವಾದ ಆರೋಗ್ಯವನ್ನು ಕೊಟ್ಟು, ಆಯುಷ್ಯವನ್ನು ಕೊಟ್ಟು, ಭಗವಂತನ ಅತ್ಯಂತ ಪ್ರೀತಿಯನ್ನು ಕೊಡುವಂತಹದ್ದು ತುಳಸಿ. ಕಷ್ಟ ಸಂಭೂತೆ ಮಾಲೆ ಕೃಷ್ಣ ಜನಪ್ರಿಯೇ ಬಿಭರ್ಮಿತ್ವಾಮಹಂ ಕಂಠೆ ಕುರುಮಾಂ ಕೃಷ್ಣವಲ್ಲಭಂ. ಪರಮಾತ್ಮನಿಗೆ ನಾವು ಅತ್ಯಂತ ಪ್ರಿಯರನ್ನಾಗಿ ಮಾಡುವಂತಹ ತುಳಸಿ ಮಾಲೆಯನ್ನು ಧಾರಣೆ ಮಾಡಿ, ಗೋಪೀಚಂದನ ಮುದ್ರಾಧಾರಣೆಗಳನ್ನು ಮಾಡಿಕೊಳ್ಳಿ. ಸಂಧ್ಯಾವಂದನ, ಏಕಾದಶಿಯ ಉಪವಾಸ, ದೇವರಿಗೆ ಅರ್ಪಿತವಾದ ನೈವೇದ್ಯವನ್ನು ಸ್ವೀಕಾರ ಮಾಡುವುದು, ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮ ವಾಯುಸ್ತುತಿಗಳ ಪಠನ ಮಾಡಿ. ಯಂಗ್ ಮಾಧ್ವ ಅಂತ ಸಂಘ ಮಾಡಿಕೊಂಡಿದ್ದೀರಿ, ವಿದ್ಯಾಪೀಠಕ್ಕೆ ಬನ್ನಿ, ಪ್ರತಿ ಭಾನುವಾರ ಬನ್ನಿ, ಕೊನೆಯ ಪಕ್ಷ ಎರಡು ಭಾನುವಾರಗಳಿಗೆ ಒಂದ್ಸಲ ಆದರೂ ಸೇರಿ ಸ್ತೋತ್ರಗಳನ್ನು ಕಲಿತು, ಹೆಚ್ಚಿನ ತತ್ವಗಳನ್ನು ಶ್ರವಣ ಮಾಡಿ, ನಿತ್ಯದಲ್ಲಿ ಪಾರಾಯಣವನ್ನು ಮಾಡುವಂತಹ ಸಂಕಲ್ಪವನ್ನು ಪ್ರತಿಯೊಬ್ಬ ಯುವಕರು ಮಾಡಬೇಕು. ಸಮಯ ಸಿಕ್ಕಾಗ ಕನ್ನಡದ ಅಥವಾ ಆಂಗ್ಲ ಭಾಷೆಯ ಮರಾಠಿಯಲ್ಲಿರುವಂತಹ ಮಧ್ವ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ನಿತ್ಯದಲ್ಲಿ ಓದುವ ಹವ್ಯಾಸ ಇಟ್ಟುಕೊಳ್ಳಿ. ದೊಡ್ಡವರ ಪ್ರವಚನಗಳನ್ನು ಸಿಡಿಯ ಮುಖಾಂತರ ಕೇಳುವುದನ್ನು ಇಟ್ಟುಕೊಳ್ಳಿ, ಏನೇನೋ ಕೇಳಬೇಡಿ. ಮಾಧ್ವರ ಉಪನ್ಯಾಸಗಳು, ಮಾಧ್ವರು ಬರೆದ ಪುಸ್ತಕಗಳು, ಇವುಗಳನ್ನೇ ಓದಿ, ಇವುಗಳನ್ನೇ ಕೇಳಿ, ಇನ್ನೇನೇನೋ ಕೇಳಿ ತಲೆ ಕೆಡಿಸಿಕೊಳ್ಳಬೇಡಿ. ಇದರಂತೆ ಸ್ತ್ರೀಯರು ಕೂಡ ನಿತ್ಯದಲ್ಲಿ ನಾಮಸ್ಮರಣೆಯನ್ನು ಮಾಡಿ ಹರಿಕಥಾಮೃತ ಸಾರದ ಅಧ್ಯಯನವನ್ನು ವಿದ್ಯಾಪೀಠಕ್ಕೆ ಬಂದು ಹಿರಿಯರಿಂದ ಕಲಿತುಕೊಂಡು ನಿತ್ಯದಲ್ಲಿ ಒಂದು ಸಂಧಿ ಹರಿಕಥಾಮೃತ ಸಾರದ ಪಾರಾಯಣ ಸಾಕು, ಜಾಸ್ತಿ ಮಾಡಬೇಡಿ. ದೋಸೆ ಬಹಳ ಆದರೆ ಅದು ಕಷ್ಟ ಆಗ್ತದೆ. ಒಂದು ಸಂಧಿ ಹರಿಕಥಾಮೃತ ಸಾರ ಪಾರಾಯಣ ಮಾಡಿ. ದಿನಕ್ಕೆ ಒಂದೆರಡಾದರೂ ದೇವರ ನಾಮಗಳನ್ನು ಹೇಳಿ, ಬೆಳಗ್ಗೆ ಎರಡು, ಸಾಯಂಕಾಲ ಎರಡು ದೇವರ ನಾಮಗಳನ್ನು ಹೇಳಿ ಹರಿಕಥಾಮೃತ ಸಾರದ ಒಂದು ಸಂಧಿಯನ್ನು ಪಾರಾಯಣ ಮಾಡಿ. ನಾನಾ ವಿಧವಾದ ದುಷ್ಟ ಶಕ್ತಿಗಳ ಪ್ರಭಾವ ಇವತ್ತಾಗ್ತಾ ಇದೆಯಲ್ಲ, ನಾವೆಷ್ಟೇ ಧರ್ಮದಿಂದ ಇರಬೇಕು ಅಂದರೂ ಏನೋ ಆಕರ್ಷಣೆ, ಏನೋ ಆಕ್ರಮಣ, ಯಾವುದೋ ತರಹದ ಒತ್ತಾಯ ಇದೆಯಲ್ಲ. ನರಸಿಂಹದೇವರ ಸುಳಾದಿ, ದುರ್ಗಾ ಸುಳಾದಿಯನ್ನು ಹೇಳಿ, ನರಸಿಂಹದೇವರು ದುರ್ಗಾದೇವಿ ನಿಮ್ಮ ರಕ್ಷಣೆಗಾಗಿ ಪೂರ್ಣವಾಗಿ ನಿಮ್ಮ ಸುತ್ತಲೂ ರಕ್ಷಣೆಗಾಗಿ ನಿಂತಿರ್ತಾರೆ, ಸರ್ವಾಯುಧಗಳನ್ನು ಧಾರಣೆ ಮಾಡಿ. ಉತ್ತಮ ಆರೋಗ್ಯಕ್ಕಾಗಿ ಧನ್ವಂತರಿಯ ಸುಳಾದಿ, ಧನ್ವಂತರಿ, ದುರ್ಗಾ, ನರಸಿಂಹದೇವರ ಸುಳಾದಿಗಳನ್ನು ಹೇಳಿ ಒಂದು ಸಂಧಿ ಹರಿಕಥಾಮೃತ ಸಾರದ ಪಾರಾಯಣ ಮಾಡಿ. ದಿನಕ್ಕೆ ಬೆಳಗ್ಗೆ ಎರಡು, ಸಾಯಂಕಾಲ ಎರಡು ದೇವರ ನಾಮಗಳನ್ನು ಹೇಳಿ. ಯಾವ ದುಷ್ಟಶಕ್ತಿಯ ಪ್ರಭಾವ ನಿಮ್ಮ ಮೇಲೆ ಆಗ್ತದೆ ಒಂದು ಚಾಲೆಂಜ್ ನೋಡಿ. ನಿಮ್ಮ ಇಡೀ ಜೀವನದಲ್ಲಿ ಯಾವ ಯಾವ ದುಷ್ಟಶಕ್ತಿಗಳು ಹತ್ತಿರ ಬರೋದಿಲ್ಲ, ಯಾವುದೇ ತರಹದ ಅನಾರೋಗ್ಯ ಇಲ್ಲ, ಯಾವುದೇ ತರಹದ ಅಸಮಾಧಾನ ಇಲ್ಲ, ಕೌಟುಂಬಿಕ ಕಲಹ ಇಲ್ಲ, ವಿಚ್ಛೇದ ಇಲ್ಲ, ಮಕ್ಕಳು ಯಾವ ವಿಧವಾದ ದುರ್ಮಾರ್ಗಗಳಿಗೆ ಹೋಗೋದಿಲ್ಲ, ನಿಮ್ಮ ಅಪೇಕ್ಷಿತವಾದ ಎಲ್ಲ ಇಷ್ಟಾರ್ಥಗಳನ್ನು ಕೈಯಲ್ಲಿ ಸಿದ್ಧಹಸ್ತರಾಗಿ ನೀವು ಕಾಣಬಹುದು, ಅಂತಹ ಅದ್ಭುತವಾದ ಶಕ್ತಿ ಈ ಮಂತ್ರಗಳಲ್ಲಿದೆ. ಅವುಗಳನ್ನು ಪ್ರತಿಯೊಬ್ಬ ಯುವತಿಯರು ನಾಳೆಯಿಂದಲೇ ಪ್ರಾರಂಭ ಮಾಡಿ, ಪರಿವರ್ತನೆ ಏಕಾದಶಿ ನಿಮ್ಮ ಜೀವನದಲ್ಲಿಯೇ ಪರಿವರ್ತನೆ ಕೊಡುವಂತಹದ್ದು. ಪುಸ್ತಕ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಬೇಡಿ. ನಿಮಗೇನು ಬೇಕೋ ಆ ಅನುಕೂಲತೆಗಳನ್ನು ಮಾಡಿಕೊಡುತ್ತದೆ, ಅದಕ್ಕೆ ತಕ್ಕಂತೆ
ಆ ಪಾರಾಯಣವನ್ನು ಮಾಡಿ ನಿತ್ಯದಲ್ಲಿ ತುಳಸಿ ತುಳಸಿಯಲ್ಲಿ ಗೋಪಾಲಕೃಷ್ಣನ ಬಗ್ಗಾಲಕೃಷ್ಣನನ್ನು ಇಟ್ಟಿರ್ತಾರೆ. ತುಳಸಿ ವೃಂದಾವನಕ್ಕೆ ಕೃಷ್ಣನಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸಿ ತುಳಸಿ ಹಾಡುಗಳನ್ನು ಹೇಳಿ ಪೂಜೆಯನ್ನು ಮಾಡಿ ಕೃಷ್ಣನ ಪೂಜೆಯನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮ ತುಳಸಿ ಹಾಗೂ ಮಹಾಲಕ್ಷ್ಮೀ ದೇವಿ ಉತ್ತಮವಾದ ಸೌಭಾಗ್ಯವನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡಿ ಜೊತೆಗೆ ಕುಂಕುಮವನ್ನು ಧಾರಣೆ ಮಾಡಿ. ಕುಂಕುಮ ಧಾರಣೆ ಮಾಡಲೇಬೇಕು. ಗೋಪೀಚಂದನ ಧಾರಣೆ ಮಾಡಿ ಮಧ್ಯದಲ್ಲಿ ತೀಡಿ ಗದಾ ಹಾಗೂ ನಾರಾಯಣ ಮುದ್ರೆಗಳನ್ನು ಧಾರಣೆ ಮಾಡಿ ಅದರ ಮಧ್ಯದಲ್ಲಿ ದೀಪದ ಆಕಾರದಲ್ಲಿ ಕುಂಕುಮವನ್ನು ಧಾರಣೆ ಮಾಡಿ ರಮಾಂ ಉಪರಣಾಂ ಅಪರಣಾಂ ಗಾಯತ್ರೀಂ ವೈದೇಹೀಮಪ್ಯರುಂಧತೀಂ ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ. ಈ ಮಂತ್ರವನ್ನು ಹೇಳಿ ನಿತ್ಯಾಭಿಯೋಗಿನಿಯಾದಂತಹ ರಮಾದೇವಿ ಈ ಮಂತ್ರವನ್ನು ಮನಸ್ಸಿನಲ್ಲಿ ಪ್ರತಿಯೊಬ್ಬ ಯುವತಿಯರು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ. ಸ್ವಾಮಿಗಳು ಉಪದೇಶ ಮಾಡ್ತಾ ಇದ್ದಾರೆ, ಎಲ್ಲ ಸ್ತ್ರೀಯರು ಕೂಡ ಸ್ವಾಮಿಗಳ ಇದನ್ನು ಪವಿತ್ರವಾದ ಉಪದೇಶ ಅಂತ ಭಾವಿಸಿ ಮನಸ್ಸಿನಲ್ಲಿ ಈ ಶ್ಲೋಕವನ್ನು ಹೇಳಿಕೊಳ್ಳಿ. ರಮಾಂ ಅಪರ್ಣಾಂ ಗಾಯತ್ರೀಂ ವೈದೇಹೀಂ ಅಪ್ಯರುಂಧತೀಂ ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ. ಈ ಮಂತ್ರವನ್ನು ಹೇಳಿ ಕುಂಕುಮವನ್ನು ಧಾರಣೆ ಮಾಡಬೇಕು. ಸಕಲ ಜಗತ್ತಿಗೆ ಅಧಿದೇವತೆಯಾದಂತಹ ನಿತ್ಯಾಭಿಯೋಗಿನಿಯಾದ ಪರಮಾತ್ಮನ ನಂತರದಲ್ಲಿ ಸಕಲ ಚೇತನರಲ್ಲಿ ಉತ್ತಮರಾದಂತಹ ಸೌಭಾಗ್ಯ ಸ್ವರೂಪಗಳು ಸರ್ವಮಂಗಲ ಮಾಂಗಲ್ಯವಾದಂತಹ ಮಹಾಲಕ್ಷ್ಮಿ ರಮಾದೇವಿ ಉತ್ತಮವಾದ ದಾಂಪತ್ಯದ ಜೀವನವನ್ನು ಸೌಮಾಂಗಲ್ಯವನ್ನು ಕೊಡುವಂತಹ ಪಾರ್ವತಿ ಹಾಗೂ ಬ್ರಹ್ಮದೇವರ ಮಡದಿಯಾದಂತಹ ಗಾಯತ್ರಿ ವಸಿಷ್ಠರ ಹೆಂಡತಿ ಅರುಂಧತಿ ಇವರೆಲ್ಲರೂ ನಮಗೆ ಉತ್ತಮವಾದ ಸೌಮಾಂಗಲ್ಯವನ್ನು ಕೊಡಲಿ, ಸೌಭಾಗ್ಯವನ್ನು ಕೊಡಲಿ, ಸದ್ಬುದ್ಧಿಯನ್ನು ಕೊಡಲಿ, ಉತ್ತಮ ಸಂತಾನವನ್ನು ಕೊಡಲಿ, ಆ ಸಂತಾನಕ್ಕೆ ಒಳ್ಳೆ ಸಂಸ್ಕಾರವನ್ನು ಕೊಡುವಂತೆ ನಮಗೆ ಸದ್ಬುದ್ಧಿ ಜ್ಞಾನ ಎಲ್ಲವನ್ನು ಕೊಡಲಿ. ಹುಟ್ಟಿದ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾದದ್ದು ಅಗತ್ಯ. ಈಗಿನಿಂದ ಅದು ಸಿದ್ಧರಾಗಬೇಕು. ಮಕ್ಕಳು ಹುಟ್ಟಿದ ಮೇಲೆ ವಿಚಾರ ಮಾಡೋದಲ್ಲ, ಕುಮಾರಿಯರಿದ್ದಾಗಿನಿಂದಲೇ ಯುವತಿಯರಾಗಿದ್ದಾಗಲೇ ಒಳ್ಳೆ ಧಾರ್ಮಿಕವಾದಂತಹ ಎಲ್ಲ ಸಂಸ್ಕಾರಗಳನ್ನು ತಾವು ಪಡೆದುಕೊಂಡು ದಾಸ ಸಾಹಿತ್ಯದ ಅಧ್ಯಯನವನ್ನು ಮಾಡಿ ಒಳ್ಳೆ ಪ್ರಬುದ್ಧವಾದ ರೀತಿಯಲ್ಲಿ ಭಗವಂತನ ಎಲ್ಲ ಮಹಿಮೆಗಳನ್ನು ನಿತ್ಯದ ಜೀವನದಲ್ಲಿ ತಾವು ರೂಢಿಸಿಕೊಳ್ಳಬೇಕಾದ ಪ್ರತಿಯೊಂದು ಅಂಶಗಳನ್ನು ತಾವು ತಿಳಿದು ರೂಢಿಸಿಕೊಂಡು ಆಮೇಲೆ ತಾವು ತಮ್ಮ ಮಕ್ಕಳಿಗೆ ಕೊಡುವುದಕ್ಕೆ ಸಾಧ್ಯ. ಅದಕ್ಕಾಗಿ ಮಾನುಷ ಪ್ರಯತ್ನ ಒಂದು ಈ ಎಲ್ಲ ದೇವತೆಗಳಿಗೆ ಪ್ರಾರ್ಥಿಸಿ ಕುಂಕುಮವನ್ನು ಧಾರಣೆ ಮಾಡಬೇಕು. ಇದು ದೊಡ್ಡ ಸಂಸ್ಕಾರ. ಗೋಪೀಚಂದನ ಪುರುಷರಿಗೂ ಇದೆ, ಸ್ತ್ರೀಯರಿಗೂ ಇದೆ. ಪುರುಷರಿಗೆ ದ್ವಾದಶ ನಾಮವಾದರೆ ಹಣೆಯ ಮೇಲೆ ಮಾತ್ರ ಸ್ತ್ರೀಯರು ಧಾರಣೆ ಮಾಡಿ ಅದರ ಮಧ್ಯ ಸೂಕ್ಷ್ಮವಾಗಿ ಧಾರಣೆ ಮಾಡಬೇಕು. ಅದರ ಮಧ್ಯದಲ್ಲಿ ಕುಂಕುಮವನ್ನು ಧಾರಣೆ ಮಾಡಿ ತುಳಸಿಯ ಪೂಜೆಯನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಹಾಡುಗಳನ್ನು ಹೇಳಿ ಆಮೇಲೆ ತಮ್ಮ ನಿತ್ಯದ ಕಾರ್ಯಗಳನ್ನು ಮಾಡಬಹುದು. ಇಷ್ಟು ನಿತ್ಯದಲ್ಲಿ ದಾಸರ ಪದಗಳನ್ನು ಹೇಳುವುದು, ಭಜನೆ ಮಾಡುವುದು, ನಾಮಸ್ಮರಣೆ ಮಾಡುವುದು, ತುಳಸಿ ಗೌರಿಯ ಪೂಜೆಯನ್ನು ಮಾಡಿ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಪ್ರತಿಯೊಬ್ಬ ಸ್ತ್ರೀಯರು ಕೂಡ ಅವಶ್ಯವಾಗಿ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪವನ್ನು ಮಾಡಿ ಈ ಹೆಜ್ಜೆಯನ್ನು ಇಡಬೇಕು. ನಿತ್ಯದ ಈ ಕಾರ್ಯಕ್ರಮಗಳನ್ನು ನೀವು ಮಾಡುತ್ತಾ ವಿಶೇಷವಾಗಿ ವಿದ್ಯಾಪೀಠಕ್ಕೆ ಬಂದು ಆಗಾಗ ಸ್ತ್ರೀಯರು ಮಾಡಬೇಕಾದ ಕರ್ತವ್ಯಗಳನ್ನು ವಿಸ್ತಾರವಾಗಿ ತಿಳಿದುಕೊಂಡು ಸ್ತ್ರೀಯರೇ ಮಾಡಬೇಕಾದ ಕರ್ತವ್ಯಗಳನ್ನು ಪತಿವ್ರತ ಎಂಬ ಹೆಸರಿನಲ್ಲಿ ನಮ್ಮ ಮಠದಿಂದ ಪುಸ್ತಕವನ್ನು ಮುದ್ರಣೆ ಮಾಡಿದೆ. ಅದನ್ನು ಓದಬಹುದು ಕನ್ನಡ ಬಂದವರು. ಕೆಲವೇ ದಿನಗಳಲ್ಲಿ ಅದನ್ನು ಮರಾಠಿ, ತೆಲುಗು, ಬೇರೆ ಬೇರೆ ಭಾಷೆಗಳಲ್ಲಿಯೂ ಮಾಡಿಸುವವರಿದ್ದೇವೆ. ಬೇರೆ ಬೇರೆ ಭಾಷೆಯವರು ತಮ್ಮ ತಮ್ಮ ಭಾಷೆಯಲ್ಲಿ ಅದನ್ನು ಓದಿಕೊಂಡು ಅದರಂತೆ ತಮ್ಮ ಜೀವನವನ್ನು ನಡೆಸಿಕೊಳ್ಳಬೇಕು. ಶಾಸ್ತ್ರದಲ್ಲಿ ಹೇಳಿದಂತೆ ಧರ್ಮದಿಂದ ವರ್ತನೆ ಮಾಡಬೇಕು ಅಂತನ್ನುವ ಪ್ರಜ್ಞೆ ಮೊದಲಿಗಿರಬೇಕು. ನಮ್ಮ ತಲೆಗೆ ಬಂದಾಗಿರ್ತೇವೆ ನಾವೇನು ಕಡಿಮೆ ಅವರೇನು ಹೆಚ್ಚು, ಈ ಭಾವನೆಯನ್ನು ಮೊದಲಿಗೆ ತೆಗೆದುಹಾಕಿ ಯಾರು ಹೆಚ್ಚಲ್ಲ, ದೇವರು ಸರ್ವೋತ್ತಮ. ಭಗವಂತನ ಆಜ್ಞೆಯಂತೆ ಬದುಕಿದರೆ ನಮಗೆ ಹಿತ. ನಾನು ಕಳೆದ ಬಾರಿ ಹೇಳಿದೆ, ವೈದ್ಯರ ಎದುರಿಗೆ ಹೋದಾಗ ನೀನೇನು ದೊಡ್ಡವನು ಅಂತ ಮಾತಾಡಿದರೆ ಅವನಂತಹ ಮೂರ್ಖ ಇನ್ಯಾರು, ಅವನು ಹೇಳಿದಂತೆ ಕೇಳಿದರೆ ನನಗೆ ಒಳ್ಳೆಯದಾಗತ್ತೆ ಅನ್ನೋ ವಿಶ್ವಾಸದಿಂದ ಹೋದರೆ ನಮಗೆ ಒಳ್ಳೆಯದಾಗೋದು.
ನಾವು ಪರಮಾತ್ಮನ ಎದುರಿನಲ್ಲಿ ನಿಂತಿದ್ದೇವೆ. ದೇವರ ಆದೇಶದಂತೆ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತೆ ನಮ್ಮ ಜೀವನ ಇರಬೇಕು. ನೀವೆಷ್ಟಾದರೂ ಓದಿ, ಏನಾದರೂ ಕೆಲಸ ಮಾಡಿ, ಎಷ್ಟಾದರೂ ಜೀವನದಲ್ಲಿ ಅಚೀವ್ಮೆಂಟ್ಗಳನ್ನು ಮಾಡಿ, ಆದರೆ ಧರ್ಮದಿಂದ ನ್ಯಾಯದ ಮಾರ್ಗದಲ್ಲಿ ನಡೆದು ಮಾಡಬೇಕೇ ಹೊರತು ಅನ್ಯಾಯದ ಅಧರ್ಮದ ಮಾರ್ಗದಲ್ಲಿ ನಡೆದು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಬಿಟ್ಟು ನೀವು ಮಾಡಿದರೆ ಅದಕ್ಕೆ ಯಾವುದೇ ವಿಧವಾದ ಪ್ರಾಶಸ್ತ್ಯ ಇಲ್ಲ. ಸಂಸ್ಕಾರಗಳನ್ನು ಕಲಿತುಕೊಳ್ಳಿ. ಪ್ರತಿಯೊಬ್ಬರು ರಂಗವಲ್ಲಿ ಹೇಗೆ ಹಾಕಬೇಕು ಅದನ್ನು ನಿಮ್ಮ ಹಿರಿಯರಿಂದ ಹೇಳಿಸಿಕೊಂಡು ಕಲಿತುಕೊಳ್ಳಿ. ಹೇಗೆ ಸಾರಿಸಬೇಕು, ಹೇಗೆ ರಂಗವಲ್ಲಿಯನ್ನು ಹಾಕಬೇಕು, ಯಾವ ರೀತಿಯಾಗಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಡಬೇಕು, ಇದನ್ನೆಲ್ಲ ಕಲಿತುಕೊಂಡು ನಿಮ್ಮ ನಿಮ್ಮ ತಾಯಂದಿರು ಹೇಳಿದ ರೀತಿಯಲ್ಲಿ ನೀವು ಮಾಡಿಕೊಳ್ಳಿ. ಅವರೇನೋ ಮಾಡ್ತಾ ಇರ್ತಾರೆ ಅಂತನ್ನುವುದಕ್ಕಾಗಿ ನಿಮ್ಮ ಕೆಲಸ ಮಾಡ್ತಾ ಸುಮ್ಮನೆ ಎಲ್ಲಿಯೋ ಕೊರಳಿಗೊಂದು ಬ್ಯಾಗ್ ಹಾಕ್ಕೊಂಡು ಹಾಯಾಗಿ ಹೈ ಬೈ ಅನ್ಕೋತ ಓಡ ಹೋಗ್ತಾ ಇರ್ತಾರೆ. ಇವರು ದುಡಿದು ದುಡಿದು ಸಾಯ್ಬೇಕು ಮನೆಯಲ್ಲಿ. ಹಿರಿಯರ ಶ್ರಾದ್ದ ಯಾವತ್ತಾವತ್ತು ಬರ್ತದೆ ಕೇಳಿಟ್ಟುಕೊಳ್ಳಿ. ಹಬ್ಬಗಳು ಯಾವಾಗ ಬರ್ತದೆ ಕೇಳಿಟ್ಟುಕೊಳ್ಳಿ. ಮುಂದಿನ ಸಲ ಬಂದಾಗ ಅದು ಇದು ಕ್ಲೀಸಲ್ಲ, ನಿಮ್ಮ ಮನೆಯೊಳಗೆ ಎಷ್ಟು ಶ್ರಾದ್ದ, ಎಷ್ಟು ಹಬ್ಬ, ಎಷ್ಟು ಹರಿದಿನ, ಎಷ್ಟು ಉತ್ಸವಗಳು, ಇದನ್ನು ಕೇಳಿದ್ರೆ ಪಟ 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 ಹೇಳಿಗೆ ಬರಬೇಕು. ನಿಮಗೂ ಬರಬೇಕು, ಅವ್ರಿಗೆ ಅಷ್ಟೇ ಅಲ್ಲ. ಆ ದಿನಗಳಲ್ಲಿ ನೀವೇ ಮೊದಲಿಗೆ ನಿಮ್ಮ ತಂದೆ ತಾಯಿಗಳಿಗೆ ನೆನಪು ಮಾಡಿ, ಇವತ್ತಿಂಥ ಹಬ್ಬ ಬಂತು, ಗಣಪತಿ ಬಂತು, ಗೌರಿ ಬಂತು, ಮತ್ತೊಂದು ಬಂತು, ಅಥವಾ ಶ್ರಾದ್ದ ಇದೆ, ಇನ್ನೊಂದಿದೆ, ಅದಕ್ಕಿಂತ ಸಿದ್ಧತೆಗಳು ಬೇಕು, ನಾನು ಮಾಡ್ತೇನೆ, ನನಗೆ ಹೇಳಿಕೊಡಿ, ನನ್ನಿಂದ ಮಾಡಿಸಿ ಅಂತ ಹೇಳಿ. ಇದೆಲ್ಲ ನಾ ಹೇಳುವ ಮಾತಲ್ಲ, ಇದನ್ನೆಲ್ಲ ದ್ರೌಪದಿ ಹೇಳುವ ಮಾತು ಮಹಾಭಾರತದ ವನಪರ್ವದಲ್ಲಿ. ಪ್ರತಿಯೊಂದು ದ್ರೌಪದಿಗೆ ಗೊತ್ತಿತ್ತು ಯಾವತ್ತು ಏನು ಹಬ್ಬ, ಅದಕ್ಕೆ 8 ದಿನ ಮೊದಲೇ ಅದನ್ನು ಸಿದ್ಧತೆ ಮಾಡಿಡ್ತಾ ಇದ್ಲು. ತಂದೆ ತಾಯಿಗಳ ಸೇವೆಯನ್ನು ಖುದ್ದಾಗಿ ಮಾಡಿ, ಈಗ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ರೂಢಿ ಮಾಡಿಕೊಂಡ್ರೆ ನಾಳೆ ಅತ್ತೆ ಮಾವಂದಿರ ಸೇವೆ ಮಾಡುವುದಕ್ಕೆ ರೂಢಿ ಆಗ್ತದೆ. ಅದಕ್ಕಾಗಿ ನಾವು ಈಗ ರೂಢಿಯನ್ನು ಮಾಡಿಕೊಳ್ಳಬೇಕು ಅನ್ನುವುದು ಇರಲಿ. ತಂದೆ ತಾಯಿಗಳ ಸೇವೆಯೂ ದೊಡ್ಡ ಪುಣ್ಯ, ಮುಂದೆ ಅತ್ತೆ ಮಾವಂದಿರ ಸೇವೆ ಮಾಡಿಕೊಳ್ಳುವುದಕ್ಕೆ ರೂಢಿಯೂ ಆಯಿತು. ಮನೆಯಲ್ಲಿ ಮಾಡಬೇಕಾದಂತಹ ಈ ನಿತ್ಯದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಇದು ಯುವತಿಯರ ಮತ್ತೊಂದು ಮಹತ್ವದ ಕರ್ತವ್ಯ. ಮದುವೆಯಾದಂತಹ ಹೆಣ್ಣು ಮಕ್ಕಳು ಅಥವಾ ಆಗದಿರುವವರು ಯಾರಾದರೂ ಗುರುಗಳಿಂದ ದೊಡ್ಡವರಿಂದ ತಾವು ಮಾಡಬೇಕಾದ ಕರ್ತವ್ಯಗಳನ್ನು ಹೋಗಿ ನಿತ್ಯದಲ್ಲಿ 2 ಬಾರಿ ಗಂಡನಿಂದ ಉಪದೇಶ ಪಡೆಯಬೇಕು ಅಂತಿದೆ. ಪ್ರಣಮ್ಯ ಕಾಲದ್ವಿತಯೇಪಿ ಭಕ್ತ್ಯ ಪತ್ಯು ಸಕಾಶಾತ್ ಶೃಣು ಧರ್ಮ ಸಾರಂ ಪ್ರಣಮ್ಯ ಕಾಲದ್ವಿತಯೇಪಿ ಭಕ್ತ್ಯ ಅಂತ ಸ್ಮೃತಿ ಹೇಳುತ್ತದೆ. ಆದರೆ ಆ ಪರಿಸ್ಥಿತಿ ಇದ್ದರೆ ಬಹಳ ಸಂತೋಷ. ಗಂಡನಿಗೆ ಹೇಳುವ ಸಾಮರ್ಥ್ಯ ಇಲ್ಲದೇ ಇದ್ರೆ ಕೊನೆ ಪಕ್ಷ ಗುರುಗಳ ಹತ್ತಿರ ಹೋಗಿ ನಿತ್ಯವೂ 2 ಬಾರಿ ಆಗದೇ ಇದ್ದರು, ವಾರಕ್ಕೊಂದು ದಿನ ಆದರೂ, ತಿಂಗಳಿಗೆ 2 ದಿವಸ ಆದರೂ ಗುರುಗಳ ಹತ್ರ, ಜ್ಞಾನಿಗಳ ಹತ್ರ ಹೋಗಿ ಪ್ರವಚನಗಳನ್ನು ಕೇಳಿ, ಉಪನ್ಯಾಸಗಳನ್ನು ಕೇಳಿ, ಅಥವಾ ಇಂತಹ ಪುಸ್ತಕಗಳನ್ನು ಇದಕ್ಕೋಸ್ಕರ ಮಾಡಿದ್ದನ್ನು ಓದಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು, ಅದರಂತೆ ವರ್ತನೆ ಮಾಡಬೇಕು. ಬಂದ ಅತಿಥಿಗಳಿಗೆ ಉತ್ಸಾಹದಿಂದ ಸೇವೆಯನ್ನು ಮಾಡಿ. ಏನೋ ಅವ್ರಿಗೆ ಬೇಕಾದವರು ಬಂದಿದ್ದಾರೆ ಅಂತ ಸುಮ್ಮನೆ ಅವ್ರ ಜೊತೆ ಕೂತು ಇಡ್ಲಿ ದೋಸೆ ತಿನ್ನೋದು, ಪಾರ್ಟಿ ಮಾಡೋದು, ಟೇಬಲ್ ಮೇಲೆ ಕೂತು ಊಟ ಮಾಡೋದು ಮಾಡಬೇಡಿ. ಅತಿಥಿಗಳ ಸತ್ಕಾರವನ್ನು ಪ್ರೀತಿಯಿಂದ ಮಾಡುವುದಕ್ಕೆ ಕಲಿಯಿರಿ. ಹಬ್ಬ ಹರಿದಿನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಸಂಸ್ಕಾರಗಳನ್ನು ಉತ್ಸಾಹದಿಂದ ಪಡೆದುಕೊಳ್ಳಿ. ನೀವು ಪುರುಷರು ಅಥವಾ ಸ್ತ್ರೀಯರು ಮಾಡಬೇಕಾದ ಕಾರ್ಯಗಳನ್ನು ಅರಿತುಕೊಂಡು ಅದನ್ನು ಮಾಡುವುದಕ್ಕೆ ಮುಂದಾಗಿ, ಹೀಗೆ ಎಲ್ಲ ವಿಧವಾದಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಹಾಗೂ ಸಮಾಜ ಸೇವಾ ಕಾರ್ಯಗಳಲ್ಲಿ, ಅತಿಥಿ ಅಭ್ಯಾಗತರ ಸೇವೆಯಲ್ಲಿ, ಶಾಸ್ತ್ರಗಳ ಶ್ರವಣ ಮಾಡುವುದರೊಳಗೆ ನೀವು ಮುಂದಾದರೆ ಆಗ ಇಷ್ಟೆಲ್ಲ ಯುವಗೋಷ್ಠಿಯನ್ನ ಪ್ರತಿಭಾನುವಾರ ಮಾಡಿದ್ದು ಸಾರ್ಥಕ. ಯುವಗೋಷ್ಠಿ ಮಾಡಿದ್ದೇನು ಬಹಳ ದೊಡ್ಡದಲ್ಲ, ನೀವು ಈ ಭಾರತೀಯರಾಗಿ ಈ ಮಣ್ಣಿನಲ್ಲಿ ಹುಟ್ಟಿದ್ದು ಸಾರ್ಥಕ, ಇಲ್ಲದೇ ಇದ್ದರೆ ಹುಟ್ಟಿದ್ದೇ ವ್ಯರ್ಥ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಶಾಸ್ತ್ರವನ್ನ ಶ್ರವಣ ಮಾಡಿ ಅದರಲ್ಲಿ ಹೇಳಿದಂತೆ ವರ್ತನೆ ಮಾಡುವುದಕ್ಕಾಗಿ ನಮ್ಮ ಪ್ರತಿಯೊಂದು ಒಂದೊಂದು ಹನಿ ಹನಿ ರಕ್ತ ಅದಕ್ಕಾಗಿ ಮಿಡಿತಾ ಇರಬೇಕು, ನಮ್ಮ ಶ್ವಾಸೋಚ್ಛ್ವಾಸ ಅದಕ್ಕಾಗಿರಬೇಕು. ಆ ತರಹದ ಒಂದು ಜ್ವಲಂತವಾದ ದೀಕ್ಷೆ ನಿಮ್ಮೆಲ್ಲರಲ್ಲಿಯೂ ಪ್ರತಿಯೊಬ್ಬರಲ್ಲಿ ವಿಶೇಷವಾಗಿರಲಿ. ಆ ತರಹದ ಸತ್ಕಾರ್ಯಗಳನ್ನು ನಿಮ್ಮೆಲ್ಲರಿಂದ ಭಗವಂತ ಮಾಡಿಸಲಿ ಎಂಬುದಾಗಿ ವಿಶೇಷವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಸ್ತ್ರೀಯರು ಬಹಿರಂಗವಾಗಿ ಹೇಳಬೇಕಾದದ್ದು ಅಲ್ಲದೇ ಇದ್ದರೂ ಕೂಡ ಒಂದನ್ನು
ಯುವತಿಯರು ವಿಶೇಷವಾಗಿ ಪಾಲಿಸಬೇಕಾದದ್ದು ತಿಂಗಳಿನಲ್ಲಿ ತಾವು ಮೂರು ದಿವಸ ಪಾಲನೆ ಮಾಡಬೇಕಾದ ಧರ್ಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಶಾರಂಗಧರ ಸಂಹಿತ ಆಯುರ್ವೇದದ ಪ್ರಾಚೀನವಾದ ಗ್ರಂಥ, ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ಇವತ್ತೇನೇನು BAMS ಗಳನ್ನು ಮಾಡಿಕೊಂಡು ಆಯುರ್ವೇದದ ಭಾರಿ ಭಾರಿ ವೈದ್ಯರು ಅಂತಾಗ್ತೀರಿ, ಕಾಲೇಜುಗಳಲ್ಲಿ ಪಾಠ ಹೇಳ್ತಾರೆ, ಯಾವುದರೊಳಗಿನ ರಹಸ್ಯಗಳನ್ನ ಸೂತ್ರಗಳನ್ನು ತಿಳಿದುಕೊಂಡು ಪಾಶ್ಚಾತ್ಯರು ಇವತ್ತು ಬೇಕಾದಷ್ಟು ಅದರ ಮೇಲೆ ಸಂಶೋಧನೆ ಮಾಡಿ ಡೆವಲಪ್ಮೆಂಟ್ ಗಳನ್ನು ಮಾಡಿದ್ದಾರೆ. ಅಂತಹ ಅತ್ಯದ್ಭುತವಾಗಿರತಕ್ಕಂತಹ ಋಷಿಗಳು ಮುನಿಗಳು ತಮ್ಮ ತಪಸ್ಸಾಮರ್ಥ್ಯದಿಂದ ಯೋಗ ಸಾಮರ್ಥ್ಯದಿಂದ ಕಂಡುಹಿಡಿದ ತತ್ವಗಳನ್ನು ಯಾವ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಅಂತಹ ಆಯುರ್ವೇದ ಶಾಸ್ತ್ರಗಳಲ್ಲಿ ಅಧ್ಯಾಯ ಅಧ್ಯಾಯಗಳಲ್ಲಿ ಈ ರಜಸ್ವಲಯರು ಮಾಡಬೇಕಾದಂತಹ ಕರ್ತವ್ಯ ಕರ್ಮಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅವರು ವರ್ತನೆ ಮಾಡಬೇಕು, ರಜಸ್ವಲಯರಾದಾಗ ಮಾಡಬೇಕಾದ ರೀತಿಯಲ್ಲಿ ವರ್ತನೆ ಮಾಡದೇ ಇದ್ದರೆ ಮಕ್ಕಳ ಮೇಲೆ ಎಂತಹ ದುಷ್ಪರಿಣಾಮ ಆಗ್ತದೆ, ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ಶಾಸ್ತ್ರ ಹೇಳಿಕೊಟ್ಟಿದೆ. ಅವರ ಆರೋಗ್ಯಕ್ಕೆ ಧಕ್ಕೆ ಇದೆ, ಮಹಾಪಾಪ ಇದೆ, ಬ್ರಹ್ಮಹತ್ಯಾದಿ ದೋಷಗಳನ್ನು ಹೇಳಿದ್ದಾರೆ ಭಾಗವತದಲ್ಲಿ. ಶಾಸ್ತ್ರೀಯವಾಗಿಯೂ ಅನಾಹುತಗಳಿವೆ, ದೈಹಿಕವಾಗಿ ಆರೋಗ್ಯದ ದೃಷ್ಟಿಯಿಂದಲೂ ಅದರಿಂದ ಬಹಳಷ್ಟು ಅನಾಹುತಗಳಿವೆ. ಇದನ್ನು ಆಯುರ್ವೇದ ಶಾಸ್ತ್ರ ಹೇಳಿದೆ. ಇವತ್ತಿನ ವಿಜ್ಞಾನವು ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಸಂಶೋಧನೆ ಮಾಡಿ ಅನುಮೋದಿಸಿದೆ. ಅಂತಹ ಪ್ರಾಚೀನ ಸಂಪ್ರದಾಯದಿಂದ ನಡೆದು ಬಂದ ಆ ಪದ್ಧತಿಯನ್ನು ಬಿಡಬಾರದು. ಅದಕ್ಕೆ ಹೊರತಾಗಿ ನಡೆದರೆ ಮನೆಯಲ್ಲಿ ಮಾಡುವಂತಹ ಎಲ್ಲ ಧರ್ಮ ಕಾರ್ಯಗಳಿಗೂ ಫಲ ಬರದೇ ಹೋಗುವ ಸಂದರ್ಭ ಇದೆ. ತಂದೆ ತಾಯಿಗಳಿಗೂ ಅದರಿಂದ ಅನಿಷ್ಟ ಇದೆ, ನಿಮಗೂ ಅನಿಷ್ಟ ಇದೆ. ಮುಂದೆ ಹುಟ್ಟುವ ಮಕ್ಕಳ ಹಣೆ ಬರಹವಂತೂ ಹೇಳಬೇಕಾದದ್ದೇ ಇಲ್ಲ. ಒಂದು ಕಡೆಗೆ ಸುಶ್ರುತ ಸಂಹಿತೆಯಲ್ಲಿ ಹೇಳುತ್ತಾರೆ, ಸ್ವಪತ್ಯಾಹ ಸ್ವಾಪಶೀಲ ಅಂಜನಾದ ಅಂಧ. ಅಲಂಕಾರ ಮಾಡಿಕೊಳ್ಳುವುದು, ಆಭರಣಗಳನ್ನು ಹಾಕಿಕೊಳ್ಳುವುದು, ಎಲ್ಲೆಲ್ಲಿಯೋ ತಿರುಗುವುದು, ಹುಚ್ಚಾಪಟ್ಟೆ ಕೆಲಸಗಳನ್ನು ಮಾಡಿದರೆ ಎಂತಹ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ. ಕಾಡಿಗೆ ಹೆಚ್ಚಿಕೊಂಡ್ರೆ ಕುರುಡ ಮಗ ಹುಟ್ಟುತ್ತಾನೆ, ಅತ್ತರೆ ವಿಕೃತ ದೃಷ್ಟಿ, ಸ್ನಾನ ಮಾಡಿದರೆ ದುಃಖಶೀಲನಾದ ಮಗ, ತೈಲಾಭ್ಯಂಗ ಮಾಡಿದರೆ ಕುಷ್ಠರೋಗವುಳ್ಳ ಮಗ, ನಖಕರ್ತನಾತ್ ಕುನಖಿ, ಪ್ರಧಾವನಾತ್ ಚಂಚಲ, ಹಸನಾತ್ ಶಾವದಂತಿ, ಓಷ್ಠ ಎಲ್ಲ ವಿವರಣೆ ಮಾಡುವುದಿಲ್ಲ, ಓಷ್ಠ ತಾಲುಜಿಹ್ವ ಪ್ರಲಾಪೀಚ ಅತಿಕಥನಾತ್. ಬರೀ ಹರಟೆ ಹೊಡೆದರೆ ಮಾತೇ ನಿಲ್ಲಿಸದೇ ಇರತಕ್ಕಂತಹ ಹುಚ್ಚರಂತೆ ಮಾತನಾಡುವ ಮಗ ಹುಟ್ಟುತ್ತಾನೆ. ಬಹಳ ಶಬ್ದಗಳನ್ನು ಕೇಳಿದರೆ, ಬರೀ ಸಿನಿಮಾ ಹಾಡುಗಳನ್ನು ಕೇಳ್ತಾ ಕುಳಿತರೆ ಕಿವುಡ ಮಗ ಹುಟ್ಟುತ್ತಾನೆ. ಅಲ್ಲಿ ಇಲ್ಲಿ ತಿರುಗಾಡಿ ಮಜಾ ಮಾಡಿದರೆ ಹುಚ್ಚ ಮಗ ಹುಟ್ಟುತ್ತಾನೆ. ಮಾರುತ ಆಯಾಸ ಸೇವೆಯ ಉನ್ಮತ್ತ ಗರ್ಭೋಭವತಿ ಇತ್ಯೇವಂ ಏತಾನ್ ಪರಿಹರೇ. ಸುಶ್ರುತರು ಹೇಳುವ ಮಾತು ಒಂದಲ್ಲ, 108 ಮಾತುಗಳಿವೆ. ಇಂತಹ ಅನೇಕ ವಿಧವಾದ ಅನರ್ಥಗಳನ್ನು ಆಯುರ್ವೇದ ಗ್ರಂಥಗಳು ಸಾರಿ ಸಾರಿ ಹೇಳಿವೆ. ಹೇಳಲಿಕ್ಕೆ ಸಮಯ ಇಲ್ಲ, ಅವಕಾಶವೂ ಅಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ತಂದೆ ತಾಯಿಗಳು ಬಹಳ ದೊಡ್ಡಸ್ತಿಕೆಯನ್ನ ತೋರಿಸಿ ಉದಾಸೀನ ಮಾಡಿ ಇದರ ಬಗ್ಗೆ ಹೇಳದೆ ಇರಬೇಡಿ. ಹೇಳಿ, ತಿಳಿ ಹೇಳಿ, ತಿಳಿಸಿ ಹೇಳಿ. ನೀವು ಚೆನ್ನಾಗಿ ಯುವತಿಯರು ಚೆನ್ನಾಗಿ ಇದನ್ನು ತಿಳಿದುಕೊಳ್ಳಿ. ತಿಳಿದುಕೊಂಡು ಅದರಂತೆ ಈ ಮೂರು ದಿನ ಮಾಡಬೇಕಾದ ಭಗವಂತನ ಸ್ಮರಣೆಯನ್ನು, ಏಕಾದಶಿ ಉಪವಾಸ ಮಾತ್ರ ಆ ಮೂರು ದಿನಗಳಲ್ಲಿ ಬಂದರೆ ಬಿಡತಕ್ಕದ್ದಲ್ಲ, ಇನ್ನೇನನ್ನೂ ಮಾಡದೆ ಭಗವಂತನ ಧ್ಯಾನ ಮಾಡುತ್ತಾ ಏಕಾಂತವಾಗಿ ಪರಮಾತ್ಮನ ಚಿಂತನದಲ್ಲಿ ಕಳೆಯಬೇಕು. ಬೇರೆ ಇನ್ಯಾವ ಕಾರ್ಯಗಳನ್ನು ಮಾಡಬಾರದು, ಅಶುಚಿಯ ಮಾಡಬಾರದು ಎಂಬುದಾಗಿ ಶಾಸ್ತ್ರ ಹೇಳಿದೆ. ಇಂತಹ ಯುವಕರು ಮಾಡಬೇಕಾದ ಧಾರ್ಮಿಕವಾದ ಕರ್ಮಗಳು ಹಾಗೂ ಯುವತಿಯರು ಮಾಡಬೇಕಾದ ಧಾರ್ಮಿಕ ಹಾಗೂ ಸಾಮಾಜಿಕ ಕರ್ತವ್ಯಗಳನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಸಂಘಟಿತರಾಗಿ ಉತ್ಸಾಹದಿಂದ ಕಾರ್ಯವನ್ನು ಮಾಡಿ ಪರಮಾತ್ಮ ನಿಮ್ಮೆಲ್ಲರಿಗೂ ಯಶಸ್ಸು ಕೊಡಲಿ, ಉತ್ತಮವಾದ ಶಕ್ತಿಯನ್ನು ಕೊಡಲಿ. ಶ್ರೀಶಸ್ತೆ ಸುಶ್ರೀಯಂ ದದ್ಯಾತ್, ಆಯುರು ಆಯುಸುತ ಪ್ರಿಯ, ಭೂಮಿಂತೆ ವಾಮನೋ ದದ್ಯಾತ್, ಐನ್ಹಂತು ನೃಕೇಸರಿ. ಎಲ್ಲ ವಿಧವಾದ ಶ್ರೇಷ್ಠವಾದ ಧರ್ಮಕ್ಕೆ ಉಪಯೋಗಿಯಾಗುವ ಸಂಪತ್ತನ್ನು ಕೊಡಲಿ, ದೀರ್ಘವಾದ ಆಯುಷ್ಯವನ್ನು ಕೊಡಲಿ, ಧರ್ಮದಿಂದ ಜೀವನ ಮಾಡುವಂತಹ ಆಯುಷ್ಯವನ್ನು ಕೊಡಲಿ. ರಾಮದೇವರು ಭೂಮಿಂತೆ ವಾಮನೋ ದದ್ಯಾತ್, ಸಜ್ಜನರ ಪರಿಸರದಲ್ಲಿ ಸಜ್ಜನರ ಮಧ್ಯದಲ್ಲಿ ಇರುವಂತಹ ಒಳ್ಳೆ ವಾತಾವರಣದಲ್ಲಿ ಜೀವನ ಮಾಡುವಂತೆ ವಾಮನದೇವರು ಒಳ್ಳೆ ಆವಾಸವನ್ನು ಕೊಡಲಿ. ಅರಿಯನ್ಹಂತೂ ನೃಕೇಸರಿ, ಮನಸ್ಸಿನಲ್ಲಿಯೂ ದೇಹದಲ್ಲಿಯೂ ಬಾಹ್ಯ ಸಮಾಜದಲ್ಲಿಯೂ ಇರುವ ಎಲ್ಲಾ ತರಹದ ಶತ್ರುಗಳನ್ನು ನರಸಿಂಹದೇವರು ಪರಿಹಾರ ಮಾಡಿ ಯಾವಾಗಲೂ ಭಗವಂತನ ಕಥಾ ಸೇವನೆಯನ್ನು ಮಾಡುವಂತೆ ನಿಮ್ಮೆಲ್ಲರನ್ನ ಅನುಗ್ರಹಿಸಲಿ ಎಂಬುದಾಗಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.